ನಮಸ್ಕಾರ ಸೊ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಅ ನ್ಯೂ ಚಾಪ್ಟರ್ ಇನ್ ದಿಸ್ ವಿಡಿಯೋ ದಟ್ ಈಸ್ ರೇ ಆಪ್ಟಿಕ್ಸ್ ಈ ವಿಡಿಯೋದೊಳಗೆ ರೇ ಆಪ್ಟಿಕ್ಸ್ ಚಾಪ್ಟರು ಉಳಿದದ್ದು ನೀವು ಬೇರೆ ಚಾಪ್ಟರ್ಸ್ ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿಲ್ಲ ಅದಕ್ಕೆ ಕಂಪಾರಿಸನ್ ಮಾಡಿದರೆ ಒಂದು ಸ್ವಲ್ಪ ಫಾಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂತ ಹೋಗ್ತೇನೆ ಸೊ ಇದರಿಂದ ಎರಡು ಅಡ್ವಾಂಟೇಜಸ್ ಆಗ್ತವೆ ಎರಡು ಟೈಪ್ ಆಫ್ ಸ್ಟೂಡೆಂಟ್ಸಿಗೆ ಅದ್ರ ಇಂಟೆನ್ಷನ್ ಇಟ್ಕೊಂಡು ಮಾಡ್ತು ಒಂದು ಏನಂದರೆ ಆಲ್ರೆಡಿ ನಿಮಗೆ ಯು ಹ್ಯಾವ್ ಸಮ್ ಐಡಿಯಾ ಅಬೌಟ್ ದಿಸ್ ಚಾಪ್ಟರ್ ಒಂದಿಷ್ಟು ಟಾಪಿಕ್ಸ್ ಅಷ್ಟೇ ನಮಗೆ ಕ್ಲಿಯರ್ ಆಗಬೇಕು ಅಂತ ಅನ್ನೋರು ಈ ವಿಡಿಯೋಸ್ ನೋಡ್ಬೋದು ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಬೇಸಿಕ್ಸ್ ಅಂತಂದ್ರೂ ಸೊ ಆ್ಯಂಡ್ ಇನ್ನು ಟೈಮ್ ಇರೋದ್ರಿಂದ ಪರ್ಟಿಕ್ಯುಲರ್ಲಿ ಈಗ ಟ್ವೆಂಟಿ ಟ್ವೆಂಟಿ ಒನ್ ಎಕ್ಸ್ ಎಕ್ಸಾಮ್ ಏನು ಆಗ್ಬೇಕಾಗಿತ್ತು ಪೋಸ್ಟ್ಪೋನ್ ಆಗಿತ್ತು ಈವನ್ ದೋ ಇಫ್ ಯು ಹ್ಯಾವ್ ನಾಟ್ ಸ್ಟಾರ್ಟೆಡ್ ರೀಡಿಂಗ್ ದಿಸ್ ಚಾಪ್ಟರ್ ಅಥವಾ ಏನು ಸಣ್ಣ ಪುಟ್ಟ ಡೌಟ್ ಇದ್ರೂ ಎನಿ ಕೈಂಡ್ ಆಫ್ ಸಿಚುವೇಷನ್ ಇದ್ರೂ ಯು ಕ್ಯಾನ್ ವಾಚ್ ದೀಸ್ ವಿಡಿಯೋಸ್ ಎಸ್ ಸಾಧ್ಯ ಆಗ್ತೈತಿ ಅಷ್ಟೇ ಕ್ವಿಕ್ಕಾಗಿ ಆ್ಯಂಡ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ಥರ್ಟಿ ಪರ್ಸೆಂಟ್ ಏನು ರಿಡ್ಯೂಸ್ ಮಾಡ್ಯಾರೆ ಆ ಥರ್ಟಿ ಪರ್ಸೆಂಟ್ ಬಿಟ್ಟು ಉಳ್ಕಿದ್ದು ಏನೇನು ಅದಾವಲ್ಲ ಆಲ್ಮೋಸ್ಟ್ ಎಲ್ಲನೂ ಫುಲ್ ಚಾಪ್ಟರ್ ಕವರ್ ಮಾಡ್ಬೇಕಂತೈತೆ ಸೊ ವಿಲ್ ಸ್ಟಾರ್ಟ್ ವಿತ್ ಟು ಡೇಸ್ ಸೆಷನ್ ಆ್ಯಂಡ್ ಇವತ್ತಿನ ವೀಡಿಯೋಸ್ನೊಳಗೆ ನಾವು ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಕೊತೀವಿ ಈ ಚಾಪ್ಟರ್ ಬಗ್ಗೆ ಅದರೊಳಗೆ ರಿಫ್ಲೆಕ್ಷನ್ ಟಾಪಿಕ್ಸ್ ಬರ್ತಾವೆ ವಿಚ್ ಈಸ್ ಆ್ಯಕ್ಚುಲಿ ರಿಮೂವ್ಡ್ ಇನ್ ಥರ್ಟಿ ಪರ್ಸೆಂಟ್ ರಿಫ್ಲೆಕ್ಷನ್ ಬಗ್ಗೆ ಇಲ್ಲ ಬಟ್ ಸ್ಟಿಲ್ ಈ ಚಾಪ್ಟರ್ ಒಂದು ಫ್ರೇಮ್ ವರ್ಕ್ ನಮಗೆ ಸಿಗ್ಬೇಕಂದ್ರೆ ಫೌಂಡೇಶನ್ ಎಂದ್ರೆ ಲೈಕ್ ಪ್ರತಿ ಚಾಪ್ಟರ್ನೊಳಗು ನಾವು ಹಿಂಗೆ ಮಾಡಿರ್ತೀವಿ ಈ ಚಾಪ್ಟರ್ ಎದ್ರ ಬಗ್ಗೆ ನಾವು ಏನು ಬೇಸಿಕ್ಸ್ ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಿರ್ತೀವಿ ಸೊ ಆ ರೀತಿ ನೈಕ್ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಮನೆಟ್ ಓಕೆ ಸೊ ಆಬ್ವಿಯಸ್ಲಿ ನಿಮ್ಗೆ ಚಾಪ್ಟರ್ ಹೆಸರು ಅಂತ ಗೊತ್ತಿರ್ತದೆ ರೇಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದನ್ನ ಒಮ್ಮೆಕ್ಲೆ ಫಾರ್ಮ್ಯಾಟ್ ಇದು ಏನು ಅಂತಂದ್ರೆ ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬಿಫೋರ್ ಮೇ ಬಿ ಒಂದಿಷ್ಟು ಪಿ ಪಿ ಟಿ ಮಾಡಿಟ್ಟಿದ್ದೆ ರಿಯೋಪ್ಟಿಕ್ಸ್ ಮೇಲೆ ಹಂಗಂತ ಹೇಳಿ ಎಂಟಾಯರ್ ಚಾಪ್ಟರ್ ಇದೇ ರೀತಿ ಅಂತಲ್ಲ ಮತ್ತೊಂದು ಬೇರೆ ಫಾರ್ಮ್ಯಾಟ್ ನಾನು ಆಮೇಲೆ ಯೂಸ್ ಮಾಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಮತ್ತೆ ಹೇಳ್ತೀನಂತೆ ಓಕೆ ಸಿಸ್ಟಮರೇ ಓಕೆ ಸೊ ಈ ಸದ್ಯ ಅಂತೂ ನಾವು ಈ ಪಿ ಪಿ ಟಿ ಎಲ್ಲಿ ತನಕ ರೆಡಿ ಐತೆಲ್ಲ ಇಂಟ್ರೊಡಕ್ಷನ್ ಬೇಸಿಕ್ ಅಷ್ಟು ರೆಡಿ ಐತಿದೆ ಸೊ ಇದನ್ನು ಯೂಸ್ ಮಾಡ್ಕೊತ ಸೊ ವಿಲ್ ಟ್ರೈ ಟು ಕವರ್ ದ ಟಾಪಿಕ್ಸ್ ಫಾಸ್ಟ್ ಸ್ವಲ್ಪ ಇಂಟ್ರೊಡಕ್ಷನ್ ಕಡೆ ಫೋಕಸ್ ಮಾಡೋಣ ಈ ಚಾಪ್ಟರ್ನೊಳಗೆ ಈ ಸೆಷನ್ನೊಳಗೆ ಈ ವಿಡಿಯೋದೊಳಗೆ ಪಟ್ಟಿಟರ್ ಸೊ ಆಬ್ವಿಯಸ್ಲಿ ರೇ ಆಪ್ಟಿಕ್ಸ್ ಅಂದ ತಕ್ಷಣ ದ ಚಾಪ್ಟರ್ ಈಸ್ ಅಬೌಟ್ ಲೈಟ್ ಒಬ್ವಿಯಸ್ಲಿ ಲೈಟ್ ಬಗ್ಗೆ ಡಿಟೇಲ್ ನಾವು ಡಿಸ್ಕಸ್ ಹೋಗ್ತೀವಿ ದ ಟರ್ಮ್ ಆಪ್ಟಿಕ್ಸ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಲೈಟ್ ಸೊ ಇದ್ರ ಬಗ್ಗೆ ಒಂದು ಹಂಗೆ ಬೇಸಿಕ್ ಕ್ವಶನ್ ವಾಟ್ ಈಸ್ ಲೈಟ್ ಅಂತ ಕೇಳಿದರೆ ಒಬ್ವಿಯಸ್ಲಿ ಎಲ್ಲರಿಗೂ ಫಸ್ಟ್ ಆನ್ಸರ್ ತಲೆಕೆ ಬರೋದಿನೇ ಲೈಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳಿ ಹೌದಾ ಇವ್ನ ಎಕ್ಸಾಮ್ನ ಕೇಳೋಂಗಿಲ್ಲ ಬಟ್ ಹಂಗೆ ಒಂದು ಬ್ಯಾಕ್ ಗ್ರೌಂಡ್ ಫೌಂಡೇಶನ್ ರೆಡಿ ಮಾಡ್ಕೊಳಕ್ಕೆ ಈ ಚಾಪ್ಟರ್ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬರಕ್ಕೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಬರಕ್ಕೆ ಸೊ ಕ್ಯಾನ್ ವಿ ಸಿ ಲೈಟ್ ಇಸ್ ದ ನೆಕ್ಸ್ಟ್ ಕ್ವೆಶನ್ ಓಕೆ ಆ್ಯಂಡ್ ದ ಆನ್ಸರ್ ಈಸ್ ಸರ್ಪ್ರೈಸಿಂಗ್ಲಿ ನೋ ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ನೋ ಅಂತ ವಿ ನಾಟ್ ಸಿ ಲೈಟ್ ವಿ ಕೆನ್ ಓನ್ಲಿ ಫೀಲ್ ದ ಎಕ್ ಎಫೆಕ್ಟ್ಸ್ ಆಫ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದರ ಎಫೆಕ್ಟ್ಸ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ವಿ ನಾಟ್ ಸಿ ಲೈಟ್ ಸೊ ಏನು ಡೌಟ್ ಬರೋ ಚಾನ್ಸಸ್ ಇರ್ತದೆ ಅಂದರೆ ಸಮ್ ಟೈಮ್ಸ್ ನೀವು ಪರ್ಟಿಕ್ಯುಲರ್ಲಿ ಥಿಯೇಟರಿಗೆ ಹೋದಾಗ ಅಲ್ಲಿ ನೀವು ಸ್ವಲ್ಪ ಹಿಂದೆ ಹೊಳ್ಳಿ ನೋಡಿದರೆ ಪ್ರೊಜೆಕ್ಟರ್ನೊಳಗೆ ಅಥವಾ ನಿಮ್ಮ ಕ್ಲಾಸ್ ರೂಮ್ನೊಳಗಾನ ಪ್ರೊಜೆಕ್ಟರ್ಸ್ ಯಾವಾಗ ಯೂಸ್ ಮಾಡಿರ್ತಾರಲ್ಲ ಅಲ್ಲಿ ನಿಮಗೆ ಲೈಟ್ ಕಾಣಿಸುತ್ತೆ ಅಂತ ಅನಿಸುತ್ತೆ ಬಟ್ ಬಟ್ ಇಟ್ ಈಸ್ ಸಮ್ ಕೈಂಡ್ ಆಫ್ ಟಿಂಡಾಲ್ ಎಫೆಕ್ಟ್ ಅಂತ ನೀವು ಒಳಗೂ ಕಲ್ತಿರ್ತೀರಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ನಿಂದ ಡಸ್ಟ್ ಈ ಲೈಟು ಪರ್ಟಿಕ್ಯುಲರ್ ಆ್ಯಂಗಲ್ನೊಳಗೆ ಬಿದ್ದಾಗ ಪರ್ಟಿಕ್ಯುಲರ್ ವೇವ್ಲೆಂತ್ ಬಿದ್ದಾಗ ಅದು ಸ್ಕ್ಯಾಟರ್ ಆಗಿ ಆ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಸೇರಿ ಶೈನ್ ಆಗೋದ್ರಿಂದ

ಲೈಟದ್ದು ನೇಚರ್ ಹೆಂಗೈತಿ ಅದ್ರದ್ದು ಬೇರೆ ಬೇರೆ ಸೋರ್ಸಸ್ ಏನು ಪ್ರಾಪರ್ಟೀಸ್ ಆಫ್ ಲೈಟ್ ಏನು ಪ್ರಾಪರ್ಟೀಸ್ ಆಫ್ ಲೈಟ್ ಅಂದರೆ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇವೆಲ್ಲ ಬರ್ತಾವೆ ಎಫೆಕ್ಟ್ ಆಫ್ ಲೈಟ್ ಅಂದ್ರೆ ಏನು ಅದರಾಗ ಟೋಟಲ್ ಇಂಟರ್ ರಿಫ್ಲೆಕ್ಷನ್ ಇವೆಲ್ಲ ಬರ್ತಾವೆ ಇಂಟರ್ಫರ್ ಅಂಡ್ ರಿಫ್ರಾಕ್ಷನ್ ಪೋಲರೈಸೇಷನ್ ಅಂತ ಟಾಪಿಕ್ಸ್ ಬರ್ತಾವೆ ವೇವ್ ಆಪ್ಟಿಕ್ಸ್ ಚಾಪ್ಟರ್ನೊಳಗೆ ಓಕೆ ನೋಡ್ಕೊಂಡು ಹೋಗೋಣಂತ್ರಿ ಅಂತಾರೆ ನೆಕ್ಸ್ಟ್ ಆಪ್ಟಿಕ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಟು ಫಿಸಿಕಲ್ ಆಪ್ಟಿಕ್ಸ್ ಅಥವಾ ನಿಮ್ ಸಿಲೆಬಸ್ನೊಳಗೆ ಅದಕ್ಕೆ ವೇವ್ ಆಪ್ಟಿಕ್ಸ್ ಅಂತ ಕರಿತೀವಿ ನಾವು ವೇವ್ ಆಪ್ಟಿಕ್ಸ್ನೊಳಗೆ ಇಟ್ ಈಸ್ ಸ್ಟಡಿ ಆಫ್ ವೇವ್ ಲೈಕ್ ನೇಚರ್ ಆಫ್ ಲೈಟ್ ಆ್ಯಂಡ್ ಇಟ್ ಡೀಲ್ಸ್ ವಿತ್ ಇಂಟ್ರಾಕ್ಷನ್ ಬಿಟ್ವೀನ್ ಲೈಟ್ ಆ್ಯಂಡ್ ಮ್ಯಾಟರ್ ಸೊ ಈ ಸದ್ಯ ವೇವ್ ಆಪ್ಟಿಕ್ಸ್ ಬಗ್ಗೆ ಮತ್ತು ಡಿಸ್ಕಸ್ ಮಾಡೋಣಂತರಿ ಇಲ್ಲಿ ಮೇನ್ಲಿ ನಾವು ವೇವ್ ಆಪ್ಟಿಕ್ಸ್ ಚಾಪ್ಟರ್ನೊಳಗೆ ಲೈಟನ್ನ ವೇವ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಸ್ಟಡಿ ಮಾಡ್ತೀವಿ ದಟ್ ಈಸ್ ವೇ ಆಪ್ಟಿಕ್ಸ್ ಈಗ ಲೈಕ್ ನೀವು ಕೇಳಿರ್ತೀರಿ ಲಾಡ್ ಆಫ್ ಕನ್ಫ್ಯೂಷನ್ಸ್ ಇದ್ದವು ಲೈಟ್ ಅಂದ್ರೆ ಏನು ಅಂಥೇಳಿ ಒಬ್ರು ಹೇಳ್ತಾರೆ ಫೋಟೋನ್ಸ್ ಒಬ್ರು ಹೇಳ್ತಾರೆ ಎಲೆಕ್ಟ್ರೊಮ್ಯಾನೆಟಿಕ್ ವೇವ್ಸ್ ಒಬ್ರು ಹೇಳ್ತಾರೆ ಕಾರ್ಪೊಸಲ್ಸ್ ಲಾಂಗಿಟ್ಯೂಡ್ನಲ್ ವೇವ್ಸ್ ಬೇರೆ ಬೇರೆ ಥೇರಿ ಬಂದು ಡಿಸ್ಕಾರ್ಡ್ ಎಲ್ಲ ಆಗಿ ಹೋಗಿರ್ತಾವೆ ನಿಮ್ಗದು ಗೊತ್ತಿದೆ ಅಂತ ಅಂದ್ಕೊಂಡಿನಿ ಸೊ ಕನ್ಸಿಡರಿಂಗ್ ದ್ಯಾಟ್ ಲೈಟ್ ಈಸ್ ಲೈಟ್ ಹ್ಯಾಸ್ ವೇವ್ ನೇಚರ್ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ನಾವು ಸ್ಟಡಿ ಮಾಡ್ತೀವಿ ಇಂಟ್ರಾಕ್ಷನ್ಸ್ ವಿತ್ ಲೈಟ್ ಆ್ಯಂಡ್ ಮ್ಯಾಟರ್ ಅಲ್ಲೇ ವೇವ್ ಆಪ್ಟಿಕ್ಸ್ ನೋಡೋಕ್ಕೆ ನೆಕ್ಸ್ಟ್ ಒನ್ ಜೊಮೆಟ್ರಿಕಲ್ ಆಪ್ಟಿಕ್ಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೇ ಆಪ್ಟಿಕ್ಸ್ ಈ ಚಾಪ್ಟರ್ದ್ದು ಮೇನ್ ಫೋಕಸ್ ಇಟ್ ಇಸ್ ಸ್ಟಡಿ ಆಫ್ ಸಿಂಪಲ್ ಪ್ರಾಪರ್ಟೀಸ್ ಆಫ್ ಲೈಟ್ ಸಿಂಪಲ್ ಪ್ರಾಪರ್ಟೀಸ್ ಆಫ್ ಲೈಟ್ ಅಂದರೆ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಬರ್ತವೆ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆಯೂ ನಾವು ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಬಗ್ಗೆಯೂ ಈ ಚಾಪ್ಟರ್ನೊಳಗೆ ಕಲಿತೀವಿ ಇಟ್ ಅಸ್ಯೂಮ್ಸ್ ದ್ಯಾಟ್ ಲೈಟ್ ಟ್ರಾವೆಲ್ಸ್ ಇನ್ ದ ಫಾರ್ಮ್ ಆಫ್ ರೇಸ್ ಈ ಚಾಪ್ಟರ್ನೊಳಗೆ ಅಥವಾ ಆಪ್ಟಿಕ್ಸ್ ಅನ್ನುವಂಥ ಬ್ರಾಂಚ್ನೊಳಗೆ ಲೈಟ್ ಸ್ಟ್ರೇಟ್ ಲೈನ್ಸ್ನೊಳಗೆ ರೇಸ್ ಗತೆ ಹೋಗ್ತೈತಿ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ವೇರ್ ಆಸ್ ವೇವ್ ಆಪ್ಟಿಕ್ಸ್ನೊಳಗೆ ಲೈಟು ವೇವ್ ಗತೆ ಟ್ರಾವೆಲ್ ಆಗ್ತೈತಿ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ನೆಕ್ಸ್ಟ್ ಒಂದಿಷ್ಟು ಜನರಲ್ ಟರ್ಮ್ಸ್ ನಾವು ಕಲಿಬೇಕು ಈ ಚಾಪ್ಟರ್ನೊಳಗೆ ಮುಂದವು ಬರ್ತಾವೆ ಫಸ್ಟ್ ಒನ್ ಈಸ್ ರೇ ಆಫ್ ಲೈಟ್ ಅಂದರೆ ಏನಂತ ಹೇಳಿ ಸೊ ವಾಟ್ ಈಸ್ ರೇ ಆಫ್ ಲೈಟ್ ಅಂತ ಕೇಳಿದರೆ ಇಲ್ಲಿ ಈ ಪಿ ಪಿ ಟಿ ಒಳಗಾದ್ರೆ ಡೆಫಿನಿಷನ್ಸ್ ಇಲ್ಲ ನಾನು ನಿಮಗೆ ಹಂಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಒಂದು ಐಡಿಯಾ ಇರಲಿ ಅಂತ ಅಷ್ಟೇ ಇದನ್ನ ಎಕ್ಸಾಮ್ ಒಳಗೆ ಕೇಳೋಂಗಿಲ್ಲ ಮುಂದಿನ ಟಾಪಿಕ್ಸನ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕೆ ಬೇಸಿಕ್ ಸೊ ಆ ಸ್ಟ್ರೇಟ್ ಲೈನ್ ವಿತ್ ವಿತ್ ಡೈರೆಕ್ಷನ್ ಆ ಸ್ಟ್ರೇಟ್ ಲೈನ್ ವಿತ್ ಅ ಡೈರೆಕ್ಷನ್ ಈಸ್ ಅ ರೇ ಆಫ್ ಲೈಟ್ ಅಥವಾ ಆ ರೇ ಆಫ್ ಲೈಟ್ ಈಸ್ ಅ ಸ್ಟ್ರೇಟ್ ಲೈನ್ ಅಲಾಂಗ್ ವಿಚ್ ದ ಲೈಟ್ ಈಸ್ ಅಸ್ಯೂಮ್ಡ್ ಟು ಬಿ ಟ್ರಾವೆಲಿಂಗ್ ಅಂದರೆ ಇದು ಡೈರೆಕ್ಷನ್ ಹೇಳ್ತೈತೆ ರೀ ರೇ ಆಫ್ ಲೈಟ್ ಅಂದರೆ ಈ ರೀತಿ ಈ ಡೈರೆಕ್ಷನ್ ಒಳಗೆ ಲೈಟ್ ಹೋಗ್ತಿರ್ಬಹುದು ಅಂಥೇಳಿ ಒಂದು ಅಸಂಪ್ಷನ್ ಮಾಡಕ್ಕೆ ಒಂದು ಇಮ್ಯಾಜಿನೇಷನ್ ಮಾಡೋಕೆ ಒಂದು ಲೈನ್ ತೆಗೆದು ಅದಕ್ಕೊಂದು ಡೈರೆಕ್ಷನ್ ಕೊಡ್ತಾರೆ ಅದಕ್ಕೆ ರೇ ಆಫ್ ಲೈಟ್ ಬೀಮ್ ಆಫ್ ಲೈಟ್ ಅಂದರೆ ವೇರ್ ದೇರ್ ಈಸ್ ಅ ಗ್ರೂಪ್ ಆಫ್ ರೇಸ್ ಆಫ್ ಲೈಟ್ ಇಸ್ ಕೋಲ್ಡ್ ಎಸ್ ಬೀಮ್ ಆಫ್ ಲೈಟ್ ಕನ್ವರ್ಜೆಂಟ್ ಬೀಮ್ ಅಂದರೆ ನಾನು ಹೇಳಿದ್ಮೇಲೆ ಸ್ವಲ್ಪ ಫಾಸ್ಟರ್ ನಾನು ಹೋಗೋಕೆ ಟ್ರೈ ಮಾಡ್ತೀನಿ ಇನ್ ದ ರಿಮೇನಿಂಗ್ ಟಾಪಿಕ್ಸ್ ಆಫ್ ದ ಚಾಪ್ಟರ್ ಆಲ್ಸೋ ಯಾವಾಗ ಲೈಟ್ ರೇಸ್ ಒಂದು ಕಡೆ ಕೂಡ್ತಾವೋ ಅದಕ್ಕೆ ನಾವು ಕಾನ್ವರ್ಜೆಂಟ್ ಬೀಮ್ ಅಂತ ಕರಿತೀವಿ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನಿಂದ ರೇಸ್ ದೂರ ಹೊಂಟು ಅಂದರೆ ಇದಕ್ಕೆ ಒಬ್ವಿಯಸ್ಲಿ ಡೈವರ್ಜೆಂಟ್ ಬೀಮ್ ಅಂತ ಕರಿತೀವಿ ದ ಲೈಟ್ ರೇಸ್ ವೆನ್ ವೆನ್ ದ ಲೈಟ್ ರೇಸ್ ಆರ್ ಪ್ಯಾರ್ಲಲ್ ಟು ಈಚದರಿನ ಪರ್ಟಿಕ್ಯುಲರ್ ಬೀಮ್ ದರ್ ಕೋಲ್ಡ್ ಆಸ್ ಪ್ಯಾರಲಲ್ ಬೀಮ್ ನೆಕ್ಸ್ಟ್ ಕಮ್ಸ್ ಇಮೇಜ್ ಇಮೇಜ್ ಬಗ್ಗೆ ಮತ್ತು ಡಿಟೇಲ್ ಆಗಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಂದ್ರಿ ಈ ಸದ್ಯ ಎಷ್ಟು ಅರ್ಥ ಮಾಡ್ಕೊರಿ ಲೈಟ್ ರೇಸು ಯಾವುದೋ ಒಂದು ಆಬ್ಜೆಕ್ಟಿಗೆ ಹೋಗಿ ಬಡ್ದು ರಿಫ್ಲೆಕ್ಟ್ ಆಗಿ ಬಂದು ಒಂದು ಪಾಯಿಂಟ್ನೊಳಗೆ ಕೂಡಿದ್ವು ಅಂದರೆ ಐದರ್ ದೇ ಶುಡ್ ಕನ್ವರ್ಜ್ ಎಟ್ ಅ ಪಾಯಿಂಟ್ ಲೈಟ್ ರೇಸ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಏನೋ ಮಾಡಿ ಬಂದು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನೊಳಗೆ ಅವು ಕನ್ವರ್ಜ್ ಆದವು ಅಂದರೆ ಅಲ್ಲೇ ಆ ಆಬ್ಜೆಕ್ಟ್ ಎಲ್ಲಿಂದ ಅವು ಬಂದಿರ್ತಾವಲ್ಲ ಅದರದ್ದೊಂದು ಇಮೇಜ್ ಫಾರ್ಮ್ ಮಾಡ್ತಾವೆ ಸೊ ಇಮೇಜ್ ಅಂತ ನಾವು ಯಾವಾಗ ಹೇಳ್ತೀವಿ ಲೈಟ್ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಅಥವಾ ರಿಫ್ರಾಕ್ಷನ್ ಕನ್ವರ್ಜ್ ಅಟ್ ಅ ಪಾಯಿಂಟ್ ಆರ್ ಅಪಿಯರ್ ಟು ಡೈವರ್ಜ್ ಫ್ರಮ್ ಅ ಪಾಯಿಂಟ್ ಅಂತೂ ಬರ್ತೈತಿ Uh, real image, virtual image. We will discuss about that later in detail. Next comes optical medium. Any medium which allows light to pass through it is called as optical medium. Uh, vacuum allows light to pass through. Uh, air allows light to pass through. Glass, water are some examples. Next optical density. Optical density and density formula. Density is equals to mass divided by

ಸಮಟೈಮ್ಸ್ ನಮಗೆಲ್ಲ ಟಾಪಿಕ್ಸ್ ಬರ್ತಿರ್ತಾವೆ ಅಂದರೂ ಒಂದು ಯಾವುದೋ ಚಾಪ್ಟರ್ ಹೆಸರು ಕೇಳಿದ ಕೂಡ ಅದಲ್ಲೇಪಾ ಅಂತ ಅನಿಸಿದ್ ಕೂಡ ಕಾನ್ಫಿಡೆನ್ಸ್ ಡೌನ್ ಆದರೆ ಡೆಫಿನೆಟ್ಲಿ ಇಟ್ ಹ್ಯಾಸ್ ಇಂಪ್ಯಾಕ್ಟ್ ಸೊ ಆ ಒಂದು ಸೆನ್ಸ್ ತರಕ ಇವು ಟಾಪಿಕ್ಸ್ ಟಾಪಿಕ್ಸ್ನ ಹೇಳಿರ್ತೀನಿ ಭಾಳ ಟಾಪಿಕ್ಸ್ ಇಲ್ಲ ಬಡಬಡ ಮುಗಿಸ್ಕೊಂತ ಹೋಗೋಣ ಸೊ ಆಪ್ಟಿಕಲ್ ಡೆನ್ಸಿಟಿ ಇಸ್ ಡಿಫ್ರೆಂಟ್ ದ್ಯಾನ್ ಫಿಸಿಕಲ್ ಡೆನ್ಸಿಟಿ ಏನಿದೆ ಆಪ್ಟಿಕಲ್ ಡೆನ್ಸಿಟಿ ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಈಗ ನೀವು ಕೇಳಿರ್ತೀರಿ ಆಲ್ರೆಡಿ ಇಫ್ ಯು ನೋ ಸಮಥಿಂಗ್ ಅಬೌಟ್ ದಿಸ್ ಚಾಪ್ಟರ್ ಅಥವಾ ನಿಮ್ಮ ಹೈಸ್ಕೂಲ್ಸ್ನೊಳಗೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಫಾರ್ ಎಕ್ಸಾಂಪಲ್ ಏರ್ನಿಂದ ವಾಟರಿಗೆ ಲೈಟ್ ಟ್ರಾವೆಲ್ ಮಾಡ್ತಂದ್ರೆ ಏನೇನು ಆಗ್ತೈತೆ ಸೊ ಇಲ್ಲೊಂದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ತೊಗೊಂಡು ಇದಕ್ಕೆ ನಾರ್ಮಲ್ ಅಂತ ಹೇಳಿ ಕರೀತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕಿದೆ ಸೊ ಇಲ್ಲೇನಾಯ್ತಲ್ಲ ದಿಸ್ ಇಸ್ ಇನ್ಸಿಡೆಂಟ್ ರೇಟ್ ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ನಾವು ಒಂದು ಪರ್ಪೆಂಡಿಕ್ಯುಲರ್ ವಿಚ್ ಇಸ್ ಅಸ್ ನಾರ್ಮಲ್ ಸೊ ವೆನ್ ರೇ ಆಫ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಭಾಳಷ್ಟು ವಿಷಯಗಳಾಗ್ತವೆ ಒಂದು ಅದರ ವೆಲಾಸಿಟಿ ಚೇಂಜ್ ಆಗ್ತೈತೆ ಆ ಲೈಟ್ ಆಮೇಲೆ ಅದು ಬೆಂಡ್ ಆಗ್ತೈತೆ ಫ್ರೀಕ್ವೆನ್ಸಿ ರಿಮೇನ್ಸ್ ಸೇಮ್ ವೇವ್ಲೆಂತ್ ಚೇಂಜಸ್ ವೇವ್ಲೆಂತ್ ಚೇಂಜಸ್ ವೆಲಾಸಿಟಿ ಚೇಂಜಸ್ ಆ್ಯಂಡ್ ಇಟ್ ಬೆಂಡ್ಸ್ ಇವೆಲ್ಲ ಆಗ್ತಾವೆ ಈ ಒನ್ ಮೀಡಿಯಮ್ನಿಂದ ಇನ್ನೊಂದು ಮೀಡಿಯಮಿಗೆ ಹೋದ ತಕ್ಷಣ ವೆಲಾಸಿಟಿ ಚೇಂಜ್ ಆಗ್ತೈತಿ ಈಗ ಲೈಕ್ ವಾಟರ್ ಏರ್ನೊಳಗೆ ನಿಯರ್ಲಿ ತ್ರೀ ಇಂಟು ಟೆನ್ ರೇಸ್ ಟು ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಏನು ನಾರ್ಮಲ್ ಸ್ಪೀಡ್ ಆಫ್ ಲೈಟ್ ಅಂತ ಏನು ಕರಿತೀವಿ ನಾವು ಏರೊಳಗೆ ಅದೇ ಇರ್ತೈತಿ ವಾಟರ್ನೊಳಗೆ ವೆಲಾಸಿಟಿ ಆಫ್ ಲೈಟ್ ಕಡಿಮೆ ಆಗ್ತೈತೆ ಆಗ್ತೈತಿ ಕಡಿಮೆ ಯಾಕೆ ಕಡಿಮೆ ಆಗ್ತೈತಿ ಇದನ್ನೆಲ್ಲನೂ ಡಿಸೈಡ್ ಮಾಡೋದು ಆ ಮೀಡಿಯಮ್ದು ಆಪ್ಟಿಕಲ್ ಡೆನ್ಸಿಟಿ ಲೈಕ್ ಈಚ್ ಮೀಡಿಯಮ್ ಹ್ಯಾಸ್ ಇಚ್ ಓನ್ ಆಪ್ಟಿಕಲ್ ಡೆನ್ಸಿಟಿ ಒಂದು ಆಪ್ಟಿಕಲ್ ಡೆನ್ಸಿಟಿ ಇರ್ತೈತಿ ವಾಟರಿಗೆ ಒಂದು ಆಪ್ಟಿಕಲ್ ಡೆನ್ಸಿಟಿ ಇರುತ್ತೆ ಗ್ಲಾಸಿಗೆ ಒಂದು ಆಪ್ಟಿಕಲ್ ಡೆನ್ಸಿಟಿ ಇರುತ್ತೆ ಆ ಆಪ್ಟಿಕಲ್ ಡೆನ್ಸಿಟಿ ಎಷ್ಟೈತೆ ಅನ್ನೋದ್ರ ಮೇಲೆ ನೋಡಿರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಟು ಮಾಸ್ ಬೈ ವಾಲ್ಯೂಮ್ ಅಂತ ನಾವೇನು ಕಲ್ತೀವಿ ಅದಕ್ಕೆ ಫಿಸಿಕಲ್ ಡೆನ್ಸಿಟಿ ಅಂತಾರ ಅಂತ ಹೇಳಿದ್ನಲ್ಲ ನಾನು ಆ ಫಿಸಿಕಲ್ ಡೆನ್ಸಿಟಿ ಮತ್ತು ಆಪ್ಟಿಕಲ್ ಡೆನ್ಸಿಟಿ ಪಿ ಮತ್ತು ಓ ಅಂತ ನಾನು ಬರೀ ಎರಡು ಡೈರೆಕ್ಟ್ಲಿ ಪ್ರಪೋರ್ಷನ್ ಇರ್ತಾವೆ ಲೈಕ್ ಹೆಂಗಂದ್ರೆ ವಾಟರದ್ದು ಫಿಸಿಕಲ್ ಡೆನ್ಸಿಟಿ ಜಾಸ್ತಿ ಇದ್ರೆ ಆಪ್ಟಿಕಲ್ ಡೆನ್ಸಿಟಿನೂ ಜಾಸ್ತಿ ಇರ್ತೈತಿ ಈಗ ಒಂದು ಕ್ವಶನ್ ಕೇಳಿದ್ದೀನಿ ತಿಕೋರಿ ವಾಟರ್ ಮತ್ತು ಗ್ಲಾಸ್ ಇವು ಎರಡರೊಳಗೆ ಯಾವ್ದಾರ್ದು ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಐತಿ ಅಂತ ನಾನು ಅಕಸ್ಮಾತ್ ನಿಮಗೆ ಕೇಳಿದರೆ ಆಪ್ಟಿಕಲ್ ಡೆನ್ಸಿಟಿ ಬಗ್ಗೆ ಯಾಕೆ ವಿಚಾರ ಮಾಡ್ಬೇಕು ನಾವು ಅದ್ರ ಬೇಸಿಸ್ ಮೇಲೆ ಲೈಟ್ ಸ್ಪೀಡ್ ಏನಾಗ್ತೈತಿ ಆ ಮೀಡಿಯಮ್ನಾಗ ಡಿಸೈಡ್ ಆಗ್ತೈತಲ್ಲ ಈಗ ಸೊ ನಮಗೆ ಕ್ವಶನ್ ಕೇಳಿದೆ ಗ್ಲಾಸ್ ಮತ್ತು ವಾಟರ್ ನೋಡೋಕ್ಕೆ ಯಾವುದಾದ್ರೂ ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಇರುತ್ತೆ ಅವಾಗ ನೀವು ಆನ್ಸರ್ ಹೇಳ್ಬೋದು ಆಪ್ಟಿಕಲ್ ಡೆನ್ಸಿಟಿ ಬಗ್ಗೆ ನಮಗೆ ಐಡಿಯಾನೆ ಇಲ್ಲ ಸೊ ಅವಾಗ ಆನ್ಸರ್ ಏನಂದರೆ ಯಾವ ಅದು ಫಿಸಿಕಲ್ ಡೆನ್ಸಿಟಿ ಜಾಸ್ತಿ ಇರ್ತದೆ ಅದರ ಆಪ್ಟಿಕಲ್ ಡೆನ್ಸಿಟಿನೂ ಜಾಸ್ತಿ ಇರುತ್ತೆ ಸೊ ಸಿಂಪಲ್ ಬಟ್ ಇವೆರಡೂ ಸೇಮ್ ಅಲ್ಲ ಫಿಸಿಕಲ್ ಮತ್ತು ಆಪ್ಟಿಕಲ್ ಡೆನ್ಸಿಟಿ ಸೇಮ್ ಅಲ್ಲ ಹೌದಾ ಸೊ ಈಗ ಗ್ಲಾಸದ ಫಿಸಿಕಲ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ಆಪ್ಟಿಕಲ್ ಡೆನ್ಸಿಟಿನೂ ಜಾಸ್ತಿ ಇರ್ತದೆ ಏನಿದೆ ಆಪ್ಟಿಕಲ್ ಡೆನ್ಸಿಟಿ ಅಂತಂದರೆ ಈಗ ಲೈಕ್ ನೋಡ್ರಿ ಫಾರ್ ಎಕ್ಸಾಂಪಲ್ ವಾಟರ್ ಅಂತ ತೊಗೊಂಡು ನಾವು ಸೊ ಇದು ವಾಟರ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡೋಣ ಇದ್ರೊಳಗೆ ಏನಿರ್ತಾವೆ ರೀ ವಾಟರ್ ಸರ್ಫೇಸ್ ಕೆಳಗೆ ಏನಿರ್ತಾವೆ ವಾಟರ್ ಮಾಲಿಕ್ಯ್ಯೂಲ್ಸ್ ಇರ್ತಾವ ಹೌದಾ ಸೊ ಈಗ ಏರ್ನಿಂದ ರೇ ಆಫ್ ಲೈಟ್ ಬಂತು ಲೈಟ್ ಬಂತು ವೆನ್ ಇಟ್ ಎಂಟರ್ಸ್ ವಾಟರ್ ಈ ಮಾಲಿಕ್ಯೂಲ್ಸ್ ಇರ್ತಾವಲ್ಲ ವಾಟರ್ ಒಳಗೆ ಅವು ಏನು ಮಾಡ್ತಾವೆ ಗೊತ್ತಾನೆ ಆ ಲೈಟ್ ರೇನ ಅಬ್ಸಾರ್ಬ್ ಮಾಡ್ಕೊತಾವೆ ಅಬ್ಸಾರ್ಬ್ ಮಾಡ್ಕೊಂಡ ತಕ್ಷಣ ಆ ವಾಟರ್ ಮಾಲಿಕ್ಯ್ಯೂಲ್ಸಿಗೆ ಎನರ್ಜಿ ಬಂದು ಅವು ಆಲ್ರೆಡಿ ವೈಬ್ರೇಷನ್ ಮಾಡ್ತಿರ್ತಾವೆ ನಿಮ್ಗೆ ಗೊತ್ತಿರ್ತದೆ ಎಕ್ಸ್ಟ್ರಾ ವೈಬ್ರೇಟ್ ಆಗ್ತಾವೆ ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡ್ ಮತ್ತು ಆ ಅಬ್ಸಾರ್ಬ್ ಇದು ಟೆಕ್ಸ್ಟ್ ಬುಕ್ ನೋಡೋಕೆ ಇರೋಂಗಿಲ್ಲ ನೀವು ಏನು ಅನ್ಕೊಳಕ್ಕೆ ಹೋಗ್ಬಿಡ್ರಿ ಇದು ಬೇಸಿಕ್ ಇದು ನಿಮಗೆ ಸ್ವಲ್ಪ ಗೊತ್ತಿತ್ತಂದರೆ ಮುಂದಿನ ಟಾಪಿಕ್ಸ್ ಈಸಿ ಗೊತ್ತಾಗ್ತವೆ ಓಕೆ ಮಾಲಿಕ್ಯೂಲ್ಸ್ ಏನು ಮಾಡ್ತಾವೆ ಲೈಟ್ ಬಂದ ತಕ್ಷಣ ಅದನ್ನ ಅಬ್ಸಾರ್ಬ್ ಮಾಡ್ಕೊತಾವೆ ಹಾಂ ಮಾಡಿಕೊಂಡು ಒಂದು ಸ್ವಲ್ಪ ವೈಬ್ರೇಟ್ ಆಗ್ತಾವೆ ಆಮೇಲೆ ರಿಅಮಿಟ್ ಮಾಡ್ತಾವೆ ಆಮೇಲೆ ಆ ಸ್ಪೀಡ ಆ ಲಾ ಆ ಲೈಟ್ ರೇ ಆಫ್ ಲೈಟ್ ಹೊರಗೆ ಬರ್ತೈತಿ ಹೊರಗೆ ಬಂದ ತಕ್ಷಣ ಇನ್ನೊಂದು ಮಾಲಿಕ್ಯೂಲ್ ಹಾಂ ಬಾ ಅಂಥೇಳಿ ಅದು ಅಬ್ಸಾರ್ಬ್ ಮಾಡ್ಕೊತೈತಿ ಏನನ್ನ ಲೈಟನ್ನು ವೈಬ್ರೇಟ್ ಆಗುತ್ತೆ ರಿಯಮಿಟ್ ಮಾಡತ್ತೆ ಅಂದ್ರೆ ಪ್ರತಿ ಸರ್ತಿ ಲೈಟ್ ರೇ ಹಿಂಗೆ ವಾಟ್ರ್ ಒಳಗೆ ಆದ ಕೂಡಲೇ ಆ ಲೈಟ್ ರೇಕ್ ಬಿಡ್ತೈತಿ ಒಬ್ಬೊಬ್ಬರೊಬ್ಬೊಬ್ಬರ ಮಾಲ್ಯುಕ್ಯೂಲ್ ಅದನ್ನ ಹಿಡಿಯು ಮುಂದೆ ಹೋಗೋಕೆ ಬಿಡಂಗಿಲ್ಲ ಸೊ ಈಗ ಇಮ್ಯಾಜಿನ್ ಮಾಡ್ರಿ ಇದು ವಾಟರ್ ಬದಲಿ ಈ ಮೀಡಿಯಮ್ ಏನಾರ ಗ್ಲಾಸ್ ಇತ್ತಂದ್ರೆ ಅಲ್ಲಿ ಏನಾಗತ್ತೆ ಗೊತ್ತೇ ಆಬ್ವಿಯಸ್ಲಿ ಸಾಲಿಡ್ ಅಲ್ಲ ಈ ಗ್ಲಾಸ್ ಅಂದ ತಕ್ಷಣ ಅದರ ಕಾಂಪ್ಯಾಕ್ಟ್ ತೊಗೊಂಡ್ರಿ ಮಾಲ್ಕ್ಯೂಲ್ಸ್ ಒಂದು ಪರ್ಟಿಕ್ಯುಲರ್ ಏರಿಯಾದೊಳಗೆ ನಿಮಗೆ ಭಾಳಷ್ಟು ಮಾಲಿಕ್ಯೂಲ್ಸ್ ಬರ್ತಾವೆ ಭಾಳಷ್ಟು ಮಾಲಿಕ್ಯೂಲ್ಸ್ ಬಂದು ಅಂದರೆ ದೇ ವಿಲ್ ನಾಟ್ ಅಲಾವ್ ಲೈಟ್ ಟು ಪಾಸ್ ಥ್ರೂ ಈಸಿಲಿ ಎಲ್ಲ ಮಾಲಿಕ್ಯೂಲ್ಸ್ ಆ ರೀ ಆಫ್ ಲೈಟಿನ ಹಿಡ್ಕೊಳ್ಳೋದು ವೈಬ್ರೇಟ್ ಆಗೋದು ಬಿಡೋದು ಹಿಂಗೆ ಕುಂತು ಅಂದ್ರೆ ಸೊ ಈ ಪ್ರಾಪರ್ಟಿಗೆ ಆಪ್ಟಿಕಲ್ ಡೆನ್ಸಿಟಿ ಅಂತ ಕರೀತಾರೆ ಆ ಲೈಟ್ ರೇನ್ ಅಬ್ಸಾರ್ಬ್ ಮಾಡ್ಕೊಳ್ಳೋದು ರಿಯಮೇಟ್ ಮಾಡೋದು ಅಬ್ಸಾರ್ಬ್ ಮಾಡೋದು ಅಂದರೆ ಆ ಲೈಟನ್ನು ಈಸಿ ಹೋಗಕ್ಕೆ ಬಂದು ಬಿಡೋಂಗೇ ಇಲ್ಲ ಹೆಂಗೆ ಆಪ್ಟಿಕಲ್ ಡೆನ್ಸಿಟಿ ಒಂದು ಮೀಡಿಯಮ್ದು ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ ಅಲ್ಲೇ ಆ ಲೈಟ್ ದಿಸ್ ಸ್ಪೀಡ್ ಏನಕ್ಕೆ ಉಂಟಾಗುತ್ತ ಈಗ ನೀವೇ ವಿಚಾರ ಮಾಡಿದ್ರೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಆಬ್ವಿಯಸ್ಲಿ ಸೊ ಈ ರೀತಿ ಮೀಡಿಯಮ್ ಟು ಮೀಡಿಯಮ್ ಆಪ್ಟಿಕಲ್ ಡೆನ್ಸಿಟಿ ಚೇಂಜ್ ಆಗೋದ್ರಿಂದ ವೆಲಾಸಿಟಿ ಆಫ್ ದ ಲೈಟ್ ಇನ್ ದಾಟ್ ಮೀಡಿಯಮ್ ಚೇಂಜಸ್ ಓಕೆ ಸೊ ನೆಕ್ಸ್ಟ್ ಜಸ್ಟ್ ಅ ಮಿನಿಟ್ ಹಾಂ ಸೊ ಇಲ್ಲಿ ಆಪ್ಟಿಕಲ್ ಡೆನ್ಸಿಟಿ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಫಸ್ಟ್ ಪಾಯಿಂಟ್ ನಮ್ಮ ಹಾಗೆ ಇಲ್ಲಿ ಬರ್ತೈತಿ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಫಿಸಿಕಲ್ ಡೆನ್ಸಿಟಿ ಫಿಸಿಕಲ್ ಡೆನ್ಸಿಟಿ ಬರೀ

ತ್ರೀ ಇಂಟು ಟೆನ್ ಟು ಏಟ ಇರ್ತೈತಿ ಬಟ್ ಈ ಮೊಲಿಕ್ಯೂಲು ಆಟಮ್ ಅವ್ನು ಅಬ್ಸರ್ವ್ ಮಾಡೋದು ಬಿಡುದು ಅಬ್ಸರ್ವ್ ಮಾಡೋದು ಬಿಡುದು ಮಾಡೋದ್ರಿಂದ ಆವರೇಜ್ ಸ್ಪೀಡು ಲೈಟ್ ಕಡಿಮೆ ಕೊಂಡ್ಬರುತ್ತೆ ಬಟ್ ದಿ ಸ್ಪೀಡ್ ಆಫ್ ಲೈಟ್ ಡಿಕ್ರೀಸಸ್ ಡ್ಯೂ ಟು ಬ್ಲಾಕೇಜ್ ಬೈ ದ ಆಟಮ್ಸ್ ಓಕೆ ಇದು ಹಂಗೆ ಕ್ಲಾಸ್ ಅಸೈನ್ಮೆಂಟ್ ಅಂತಲೇ ಮಾಡಿತ್ತು ಟೈಪ್ಸ್ ಆಫ್ ಮಿರರ್ಸ್ ಆರ್ ಸರ್ಫೇಸಸ್ ಬಗ್ಗೆ ಈ ಸತ್ಯ ಬೇಡ ಇದು ನಿಮ್ಗೆ ಗೊತ್ತಿರ್ಬೇಕಲ್ಲ ಪ್ಲೇನ್ ಕಾನ್ಕೇವ್ ಕಾನ್ವೆಕ್ಸ್ ಅಂದ್ರೆ ಇವು ಮಿರರ್ಸ್ ಇರ್ತವೆ ಅಂತ ಹೇಳಿ ಇದ್ರ ಬಗ್ಗೆ ಮತ್ತು ಆಮೇಲೆ ಬರೋ ತೋರಿ ಹೆಂಗು ಮುಂದಿನ ಟಾಪಿಕ್ಸ್ ನೋಡೋಕೆ ಬರ್ತೈತಿ ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ರಿಫ್ಲೆಕ್ಷನ್ ಓಕೆ ಬೇಸಿಕ್ ಒಂದು ಐಡಿಯಾ ಫಾಸ್ಟ್ ಟೈಮ್ ಸೊ ರಿಫ್ಲೆಕ್ಷನ್ ಅಂದರೆ ಒಂದು ಮೀಡಿಯಮ್ ನೋಡಕ್ಕೆ ಟ್ರಾವೆಲ್ ಆಗುವಂಥ ಲೈಟ್ ಇನ್ನೊಂದು ಮೀಡಿಯಮದ ಸರ್ಫೇಸಿಗೆ ಬಡ್ದು ಯಾವ ಅದು ಹೊಂಟಿತ್ತು ವಾಪಸ್ ಅಲ್ಲಿಗೆ ಬರೋದು ಲೈಕ್ ನೀವೊಂದು ಬಾಲ್ ತೊಗೊಂಡು ವಾಲಿಗೆ ಹೊಡೆದ್ರಿ ಅಂದರೆ ಗಾಡಿಗೆ ಬಡ್ದದು ವಾಪಸ್ ನಿಮ್ಮ ಕಡೆನೇ ಬಂದರೆ ಅದು ರಿಫ್ಲೆಕ್ಷನ್ ಗೋಡಿ ಒಡೆದ ಅತ್ತ ಗಾಡ್ಯಾಗ ಹಾಶ್ ಆ ಕಡೆಗೆ ಹೋತಂದ್ರೆ ದಟ್ ಈಸ್ ರಿಫ್ರ್ಯಾಕ್ಷನ್ ಸೊ ವಾಟ್ ಹ್ಯಾಪನ್ಸ್ ಇನ್ ರಿಫ್ಲೆಕ್ಷನ್ ಈಸ್ ಲೈಕ್ ಏರ್ನೊಳಗೆ ಬರಾಕತ್ತಿದ್ ಒಂದು ಲೈಟ್ ರೀ ವಾಟ್ರ್ ಸರ್ಫೇಸಿಗೆ ಸ್ಟ್ರೈಕ್ ಆಗಿ ವಾಪಸ್ ಏರಿಗೆ ಹೋಗಿಬಿಟ್ರೆ ರಿಫ್ಲೆಕ್ಷನ್ ವಾಟರ್ ಒಳಗೆ ಎಂಟರ್ ಆದರೆ ರಿಫ್ರ್ಯಾಕ್ಷನ್ ಸೊ ಡೆಫಿನಿಷನ್ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ನಿಮ್ಗೆ ಆಲ್ರೆಡಿ ಪ್ರಾಕ್ಟೀಸ್ ಇತ್ತಂದ್ರೆ ಅದರ್ ಡೆಫಿನೇಷನ್ ಬರೀರಿ ಆರ್ ಇಫ್ ಯು ಫೀಲ್ ದಿಸ್ ಈಸ್ ಸಿಂಪಲ್ ಯು ಕ್ಯಾನ್ ರೈಟ್ ದಿಸ್ ಆಲ್ಸೋ

ಓಕೆ ಹಿಯರ್ ವಿ ಹ್ಯಾವ್ ಗ್ಲಾಸ್ ವಿಚ್ ಈಸ್ ದ ಮಿರರ್ ಇಲ್ಲಿ ಬರೋಕ್ತೈತಿ ನೋಡ್ರಿ ಇದೇನಿದು ಹಿಂಗೆ ಬಂದು ಬಡಿಯೋದಕ್ಕೆ ಅದಕ್ಕೆ ಏನು ಕರಿತೀವಿ ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ ಸೊ ಎಲ್ಲದು ಬಡೀತಲ್ಲ ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊತಾರೆ ಅಲ್ಲಿ ಆ್ಯಂಗಲ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಅದು ಪರ್ಪೆಂಡಿಕ್ಯುಲರ್ ಬೇಕಾಗ್ತದೆ ಅದಕ್ಕೆ ನಾರ್ಮಲ್ ಅಂತ ಕರಿತ ಸೊ ಅಲ್ಲಿಂದ ರಿಫ್ಲೆಕ್ಟೆಡ್ ರೀ ಇತ್ತು ಹೌದಾ ಇಷ್ಟು ಗೊತ್ತಾಗ್ತದೆ ನಿಮ್ಗೆ ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ಪರ್ಪೆಂಡಿಕ್ಯುಲರ್ ಏನು ಡ್ರಾ ಮಾಡಿರೀತವಲ್ಲ ಅವು ಎರಡು ನೋಡು ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಇಲ್ಲೊಂದಿರುತ್ತೆ ಆ್ಯಂಗಲ್ ಮತ್ತೆ ಇದರಲ್ಲ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ವಿತ್ ದ ಸರ್ಫೇಸ್ ಮೆಜರ್ ಮಾಡಬಾರ್ದು ಯಾವಾಗಲೂ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಮುಂದೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಏನೋ ಇರಲಿ ವಿತ್ ರೆಸ್ಪೆಕ್ಟ್ ಟು ದ ನಾರ್ಮಲ್ನ ಮೆಜರ್ ಮಾಡ್ತಾರೆ ಸೊ ಇಷ್ಟು ನಿಮ್ಗೆ ಅದನ್ನು ತಂದ್ಕೊಂಡ್ರೆ ಇನ್ಸುಡೆನ್ಸ್ ರೀ ನಾರ್ಮಲ್ ರಿಫ್ಲೆಕ್ಟೆಡ್ ರೀ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಗಲ್ ಆಫ್ ಇನ್ಸುರೆನ್ಸ್ ಓಕೆ ನೆಕ್ಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಬರ್ತಾವೆ ಕ್ವಿಕ್ಲಿ ಮುಗಿಸ್ಬಿಡೋಣ ದ ಇನ್ಸಿಡೆಂ್ರಿ ರಿಫ್ಲೆಕ್ಟೆಡ್ರಿ ಆ್ಯಂಡ್ ದ ನಾರ್ಮಲ್ ಟು ದ ಸರ್ಫೇಸ್ ಈಗ ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ವಿ ಆಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲಾಯ್ ಇನ್ ದ ಸೇಮ್ ಪ್ಲೇನ್ ಅಂದರೆ ಒಂದ ಎರೋಪ್ಲೇನ್ ಕುಂತು ಉಷ್ಟು ಸುಳ್ಳು ಸುಳ್ಳು ಮಾತಾಡ್ಕೊಂಡು ಕೊಡ್ತಾರೆ ಇನ್ಸಿಡೆಂಟ್ ರೀ ರಿಫ್ಲೆಕ್ಟೆಡ್ರೆ ನಾರ್ಮಲ್ ಹಂಗಲ್ಲ ಅನ್ನದು ಹಂಗಲ್ಲ ಆಲ್ ಲಾಯಿ ಇನ್ ದ ಸೇಮ್ ಪ್ಲೇನ್ ಅಂದ್ರೆ ಏನು ಸರ್ ಅದು ಆಲ್ ಲಾಯ್ ಇನ್ ದ ಸೇಮ್ ಪ್ಲೇನ್ ಅಂದ್ರೆ ಉಷ್ಟು ಒಂದ ಪ್ಲೇನ್ ಒಳಗಿರ್ತಾವೆ ತ್ರೀ ಡಿ ಆಗಂಗಿಲ್ಲ ಈಗ ಲೈಕ್ ನೀವು ಎಲ್ಲಿ ಕುಂತೀರಲ್ಲ ಇಮ್ಯಾಜಿನ್ ಮಾಡ್ರಿ ನಿಮ್ಮೆದುರಿಗೆ ಒಂದು ಗಾಡ್ ಐತೆ ತಿಕ್ಕೋರಿ ಒಂದು ವಾಲ್ ಐತೆ ಆ ವಾಲ್ ಗುಂಟ ಒಂದು ಹಲ್ಲಿ ಬರತದಂತ ತಿಕೋರು ಹಲ್ಲಿ ಸೇರೋಂಗಿಲ್ಲ ಬೇಡ ಆ ವಾಲ್ ಗುಂಟನ ಒಂದು ಲೈಟ್ ರೇ ಬರಾತದಂತೆ ತಿಕೋರು ಸೊ ಆ ವಾಲ್ ಮ್ಯಾಲೇನ ಒಂದು ಹಾರಿಝೋಂಟಲ್ ಆ ವಾಲ್ ಮ್ಯಾಲೆನ ಒಂದು ಹಾರಿಝೋಂಟಲ್ ಲೈನ್ ಡ್ರಾ ಮಾಡಿರಿ ಹಿಂಗೆ ಓಕೆ ಆ ವಾಲ್ ಮ್ಯಾಗೆ ಲೈಟ್ ರೇ ಬಂತು ಒಂದು ಹಾರಿಝೋಂಟಲ್ ಡ್ರಾ ಮಾಡಿರಿ ಇನ್ಸ್ ಅಂದ್ ದಟ್ ಮೀನ್ಸ್ ನಿಮ್ಮ ಕಣ್ಣು ಎದುರಿಗೆ ಏನು ಒಂದು ವಾಲ್ ಐತಲ್ಲ ಆ ವಾಲ್ ಮ್ಯಾಲ ಇನ್ಸಿಡೆಂಟ್ ರೀ ಐತೆ ಓಕೆ ಅಲ್ಲೊಂದು ಸರ್ಫೇಸ್ ಡ್ರಾ ಮಾಡಿರಿ ಅಲ್ಲಿಗೆ ಸ್ಟ್ರೈಕ್ ಆತದ ಸೊ ಈಗದು ಒಂದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಸಿಗುತ್ತೆ ನೋಡ್ರಿ ನಿಮ್ಗೆ ಇದು ವಾಲ್ ಅಂತ ಅಂದ್ಕೊಳ ಈಗ ಈ ಒಂದು ಲೈಟ್ ರೇ ಬಂತಿಲ್ಲ ಹೌದಾ ಸೊ ಇಲ್ಲೊಂದು ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲೊಂದು ಸರ್ಫೇಸ್ ಇಲ್ಲಿಗೆ ಅದು ಸ್ಟ್ರೈಕ್ ಆಗೈತೆ ಸೊ ಇದಕ್ಕೆ ನಾವು ಕರಿತೀವಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಲ್ಲಿಂದ ಅದು ರಿಫ್ಲೆಕ್ಟ್ ಆಗಿ ಹೋತಾ ಇದಕ್ಕೆ ಕರಿತೀವಿ ನಾವು ಇನ್ಸಿಡೆಂಟ್ ರೇ ಇದಕ್ಕೆ ಕರಿತೀವಿ ರಿಫ್ಲೆಕ್ಟೆಡ್ ರೇ ಇಲ್ಲಿ ಡ್ರಾ ಮಾಡ್ತಾರೆ ನಾರ್ಮಲ್ ಈ ಇನ್ಸಿಡೆಂಟ್ರೇ ರಿಫ್ಲೆಕ್ಟೆಡ್ರೇ ಮತ್ತು ನಾರ್ಮಲ್ ಇವು ಮೂರು ಒಂದ ಪ್ಲೇನ್ ಅಂದ್ರೆ ಆ ಇರ್ತಾವ ಅಂದ್ರೆ ಹೆಂಗೆ ಇರಂಗಿಲ್ಲ ಅಂದ್ರೆ ಆ ಗಾಡಿ ಬಿಟ್ ನಿಮ್ಮ ಕಡೆ ನಾರ್ಮಲ್ ಡ್ರಾ ಮಾಡೋದು ಟುವರ್ಡ್ಸ್ ವರ್ಡ್ಸ್ ದಿ ಆಬ್ಸರ್ವರ್ ಅಥವಾ ರೇ ಆ ಗಾಡಿ ಬಿಟ್ಟು ಬೇರೆ ಗಾಡಿಗೆ ಹೋಗೋದು ಅಥವಾ ನಿಮ್ಮ ಕಡೆಗೆ ಬರೋದು ತ್ರೀ ಡಿ ಇರೋಂಗಿಲ್ಲ ಆ ಒಳಗೆ ಇರ್ತಾವೆಲ್ಲ ಲೈಕ್ ಪ್ಲೇನ್ ಇಸ್ ಟು ಡೈಮೆನ್ಷನ್ ಎಕ್ಸ್ ವೈ ಲೈಕ್ ನಿಮ್ಮ ಎದುರ್ಗೇನು ಒಂದು ಗಾಡಿ ಕಾಣಿಸೋಕದೈತಲ್ಲ ಅದನ್ನು ಇಮ್ಯಾಜಿನ್ ಮಾಡ್ರಿ ಹಿಂಗೆ ಎಕ್ಸ್ ಆಕ್ಸಸ್ ಹಿಂಗೆ ವೈ ಆಕ್ಸಸ್ ಎಕ್ಸ್ ವೈ ಆಕ್ಸಸ್ ಟೂ ಡೈಮೆನ್ಷನಲ್ ಪ್ಲೇನ್ ಸೊ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಉಷ್ಟು ಗಾಡ್ಯಾಗ ಇರ್ತಾವೆ ಅದರ್ ಪ್ಲೇನ್ ಇರ್ತಾವೆ ಗಾಡಿ ಬಿಟ್ ಹೊರಗೆ ಬರಂಗಿಲ್ಲ ಸೊ ದಿಸ್ ಇಸ್ ಫಸ್ಟ್ ಲಾ ಸೆಕೆಂಡ್ ಒನ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಲ್ವೇಸ್ ಇದು ರಿಫ್ಲೆಕ್ಷನ್ ಆಗಷ್ಟು ಹಿಂಗೆ ರಿಫ್ರಾಕ್ಷನ್ನಾಗ ಮತ್ತು ಬೇರೆ ಆಗ್ತೈತಿ ಸಮ್ ಆಫ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ರಿಫ್ಲೆಕ್ಷನ್ ಅಂತೈತಿ ಇದ್ರದ ಅವಶ್ಯಕತೆ ಇಲ್ಲ ಇದನ್ನ ನಾನು ಸ್ಕಿಪ್ ಮಾಡಿರ್ತೀನಿ ಬಿಕಾಸ್ ರಿಫ್ಲೆಕ್ಷನ್ ಟಾಪಿಕ್ ಥರ್ಟಿ ಪರ್ಸೆಂಟ್ ನೋಡಕ್ಕೆ ತೆಗೆದಾರ ಈಗ ಇದು ಅಂದ್ರೂ ನಾನು ಫಸ್ಟ್ ಆಫ್ ಆಲ್ ಯಾಕೆ ಕಲ್ಸಾಗತ್ತೀನಿ ಅಂದರೆ ಆಫ್ ಈಸಿ ಅರ್ಥ ಆಗ್ತೈತಿ ಅಂತ ಬ್ಯಾಕ್ ಗ್ರೌಂಡ್ ಬೇಕಿತ್ತು ಅಂಥೇಳಿ ಸೊ ಸಮ್ ಆಫ್ ದ ಕಾನ್ಸಿಕ್ವೆನ್ಸಸ್ ಆಫ್ ರಿಫ್ಲೆಕ್ಷನ್ ಓಕೆ ಓಕೆ ಸೊ ಕಾನ್ಸಿಕ್ವೆನ್ಸಸ್ ಆಫ್ ರಿಫ್ಲೆಕ್ಷನ್ ಅದು ಸದ್ಯ ಅವಶ್ಯಕತೆ ಇಲ್ಲ ಸೊ ರಿಫ್ರಾಕ್ಷನ್ ಕಡೆ ಬರೋಣ ನಾವೀಗ ಸೊ ಇಲ್ಲಿ ಇದು ಆ್ಯಕ್ಚುಲಿ ಸಿಲೆಬಸ್ನೊಳಗೆ ಐತೆ ಬಟ್ ಇಷ್ಟು ತನಕ ನಾವು ಕಲ್ತಿದ್ದು ವೇಸ್ಟ್ ಆಫ್ ಟೈಮ್ ಅಲ್ಲ ಸೊ ರಿಫ್ರಾಕ್ಷನ್ ಒಳಗೆ ಏನಾಗುತ್ತೆ ಆಬ್ವಿಯಸ್ಲಿ ಇದು ರೇ ಒಂದು ಸರ್ಫೇಸಿಗೆ ಸ್ಟ್ರೈಕ್ ಮಾಡಿ ವಾಪಸ್ ಅದರ್ ಮೀಡಿಯಮಿಗೆ ಬರೋ ಬದಲಿ ಯಾವ ಮೀಡಿಯಮಿಗೆ ಅದು ಸ್ಟ್ರೈಕ್ ಮಾಡಿರುತ್ತೋ ಅದರೊಳಗೆ ಎಂಟರ್ ಆಗ್ತೈತೆ ಸೊ ಹಿಂಗೆ ಎಂಟರ್ ಆದ ಕುಳೆ ಅದರ ಅಡ್ಡೆ ಬಿಟ್ಟು ಇನ್ನೊಬ್ಬರ ಒಳಗೆ ಎಂಟರ್ ಆದ ತಕ್ಷಣ ಅಲ್ಲಿ ರೂಲ್ಸ್ ಚೇಂಜ್ ಆಗ್ತಾವೆ ನಮ್ಮ ರೂಲ್ಸ್ ಬೇರೆ ಈ ಲೈಕ್ ನೀವು ಯಾವುದೋ ರಿಲೇಟಿವ್ಸ್ ನಿಮ್ಮ ಮನೆಗೆ ಬಂದಿದ್ರು ಅಥವಾ ನೀವು ಇನ್ನೊಬ್ಬರು ರಿಲೇಟಿವ್ಸ್ ಮನೆಗೆ ಹೋಗಿದ್ದೀರಿ ಅಂದರೆ ನಿಮ್ಮ ಮನೆಯಾಗೆ ಹೆಂಗೆ ಇರ್ತೀರಿ ಹಂಗೆ ಇರೋಕ್ಕೆ ಬರಂಗಿಲ್ಲ ಅಲ್ಲಿ ರೂಲ್ಸ್ ಚೇಂಜ್ ಆಗ್ತಾವೆ ವೆಲಾಸಿಟಿ ಚೇಂಜ್ ಆಗ್ತೈತಿ ಅಂದ್ರೆ ನಿಮ್ಮದಲ್ಲ ಅಲ್ಲಿ ಲೈಟ್ ಇದ್ರೆ ಸೊ ಲೈಟ್ರ ವೆಲಾಸಿಟಿ ಚೇಂಜ್ ಆಗುತ್ತೆ ವೇವ್ಲೆನ್ಸ್ ಚೇಂಜ್ ಆಗ್ತೈತಿ ಬೆಂಡ್ ಆಗ್ತೈತಿ ಇವೆಲ್ಲ ಆಗ್ತಾವ ಸೊ ಈ ಡೈರಾಮ್ನಲ್ಲಿ ನಿಮ್ಗೆ ಕನಸಾಗತ್ತೈತಿ ಇಲ್ಲೊಂದು ಇನ್ಸಿಡೆಂಟ್ರಿ ರಿಫ್ಲೆಕ್ಷನ್ ಆಗಿದ್ರೆ ನಾವು ರಿಫ್ಲೆಕ್ಟೆಡ್ ರೇ ಬಗ್ಗೆ ಮಾತಾಡ್ತಿದ್ವಿ ಆಸ್ ಯು ಟಾಕಿಂಗ್ ಅಬೌಟ್ ರಿಫ್ರಾಕ್ಷನ್ ಇಟ್ ಎಂಟರ್ಸ್ ಇನ್ ಟು ದಿ ಅದರ್ ಮೀಡಿಯಾ ಇಲ್ಲಿ ಎಕ್ಸಾಂಪಲ್ ಅವ್ರು ನಾವು ತೊಗೊಂಡಿವಿ ಏರ್ ಮತ್ತು ವಾಟರ್ ಇತ್ತು ಸೊ ಆ್ಯಂಡ್ ಇಲ್ಲೇ ಒಂದು ನಾರ್ಮಲ್ ಏನು ಡ್ರಾ ಮಾಡಿವಲ್ಲ ಇದು ಇನ್ಸಿಡೆಂಟ್ ರೇ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ನಾರ್ಮಲ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಲ್ಲೇನು ರಿಫ್ರಾಕ್ಟೆಡ್ ರೇ ಬಂತಲ್ಲ ಇನ್ ದಿ ಅದರ್ ಮೀಡಿಯಾ ಅಲ್ಲೇ ಆ್ಯಂಗಲ್ ಬಿಟ್ವೀನ್ ದ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಸೊ ಈಗ ಒಂದು ಕ್ವಶನ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಲೆಟ್ ದಟ್ ಆಸ್ ಇಟ್ ಈಸ್ ಥರ್ಟಿ ಡಿಗ್ರಿ ಓಕೆ ವಾಟ್ ವಿಲ್ ಬಿ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ 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 ಒಬ್ವಿಯಸ್ಲಿ ಇದು ಥರ್ಟಿ ಡಿಗ್ರಿ ಈಗ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು ಏನಂದ್ರೆ ಇಫ್ ದಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಥರ್ಟಿ ಡಿಗ್ರಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಆಲ್ಸೋ ಥರ್ಟಿ ಡಿಗ್ರಿ ಆನ್ಸರಿಸೀಸ್ ಫಾಲ್ಸ್ ಅವೆರಡು ಸೇಮ್ ಇರೋಂಗಿಲ್ಲ ರಿಫ್ರಾಕ್ಷನ್ ಒಳಗೆ ಚೇಂಜ್ ಆಗ್ತೈತೆ ರಿಫ್ಲೆಕ್ಷನ್ ಒಳಗೆ ಎರಡು ಸೇಮ್ ಇರ್ತಾವೆ ರಿಫ್ರಾಕ್ಷನ್ಯಾಗೆ ಚೇಂಜ್ ಆಗ್ತದೆ ಚೇಂಜ್ ಎಷ್ಟು ಆಗ್ತೈತಿ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಫಾರ್ಮುಲಾ ಅದಾವೆ ಸೊ ಅದ್ರ ಬಗ್ಗೆ ನಾ ಆಮೇಲೆ ಡಿಸ್ಕಸ್ ಮಾಡ್ತೀವಿ ಸೊ ಒಂದು ಐಡಿಯಾ ಬಂತ ರಿಫ್ರಾಕ್ಷನ್ ಬಗ್ಗೆ ಮುಂದೆ ಡೆಫಿನಿಷನ್ ನೋಡೋಣ ಈಗ ಸೊ ಇಲ್ಲೊಂದು ಡೆಫಿನಿಷನ್ ಬರ್ತೈತಿ ವಿಚ್ ಇಸ್ ಆ್ಯಕ್ಚುಲಿ ಬಿಗ್ ಓಕೆ ಡೆಫಿನೇಷನ್ ದೊಡ್ಡದೈತೆ ಸೊ ನಿಮ್ಗೆ ಟೆಕ್ಸ್ಟ್ ಬುಕ್ ನೋಡೋಕೆ ಬೇರೆ ಡೆಫಿನೇಷನ್ ಇತ್ತು ನೀವು ಆಲ್ರೆಡಿ ಏನರೂ ಓದ್ಕೊಂಡಿರಿ ಅಥವಾ ಇದನ್ನು ಬರಿತಿದ್ರು ಬರಿಬಹುದು ವಿಚ್ ಎವರ್ ಬಿಕಾಸ್ ನಾನು ಇದನ್ನು ಯಾಕೆ ಚೂಸ್ ಇದು ಇದ್ರ ಈ ಡೆಫಿನೇಷನ್ ದೊಡ್ಡದಿದ್ದರು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತದೆ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ರಿಫ್ರಾಕ್ಷನ್ ಅಂತ ಹೇಳಿ ನೀವು ಇದನ್ನು ಬರಿಬೋದು ಬೇರೆ ಯಾವುದಾದ್ರು ಬರಿಬೋದು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಟ್ರೈ ಮಾಡೋಣ ದ ಫಿನಾಮನನ್ ಇನ್ ವಿಚ್ ದಿರ್ ಈಸ್ ಇದೊಂದು ಘಟನೆ ರಿಫ್ರಾಕ್ಷನ್ ಒಂದು ಘಟನೆ ಫಿನೋಮನನ್ ಏನಾಗ್ತೈತಿ ಇನ್ ವಿಚ್ ದಿರ್ ಈಸ್ ಅ ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್ ಲೈಟ್ ಸ್ಪೀಡ್ ಚೇಂಜ್ ಆಗ್ತೈತಿ ಯಾಕೆ ಚೇಂಜ್ ಆಗ್ತೈತಿ ಸುಮ್ಮ ಸುಮ್ಮನೆ ಚೇಂಜ್ ಆಗುತ್ತಾನೆ ಇಲ್ಲ ಚೇಂಜಸ್ ಆ್ಯಸ್ ಇಟ್ ಟ್ರಾವೆಲ್ಸ್ ಫ್ರಾಮ್

ಲೈಕ್ ಇದು ನೀವು ಕೇಳಿರಬಹುದು ಅಥವಾ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಾಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಇಟ್ ಬೆಂಡ್ಸ್ ಟು ವರ್ಡ್ಸ್ ದ ನಾರ್ಮಲ್ ಆ್ಯಂಡ್ ಮೀನ್ ಮೆನ್ ಟ್ರಾವೆಲ್ಸ್ ಫ್ರಾಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ಒನ್ ಎ ಮಾತ್ ರೇರರ್ ಅಂದ್ರೇನು ಡೆನ್ಸರ್ ಅಂದ್ರೇನು ಎಕ್ಸ್ಪ್ಲೈನ್ ಮಾಡ್ತೀನಿ ವೆರಿ ಸಿಂಪಲ್ ಏನಂದ್ರೆ ನಾ ಆಗಲೇ ಆಪ್ಟಿಕಲ್ ಡೆನ್ಸಿಟಿ ಅಂತ ಅಂತೇ ಮಾತಾಡ್ತಿದ್ವಿ ನೋಡ್ರಿ ಅಂದರೆ ಭಾಳಷ್ಟು ಮಾಲಿಕ್ಯೂಲ್ಸ್ ಇದ್ದರೆ ಈಸಿಲಿ ಲೈಟನ್ನು ಟ್ರಾವೆಲ್ ಮಾಡಕ್ಕೆ ಬಿಡಂಗಿಲ್ಲ ಅಂತ ಹೇಳಿ ಯಾವ ಮೀಡಿಯಮ್ದು ಆಪ್ಟಿಕಲ್ ಡೆನ್ಸಿಟಿ ಜಾಸ್ತಿ ಇರ್ತೈತಿ ಅದಕ್ಕೆ ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ ಆ್ಯಕ್ಚುಲಿ ಯಾವ ಮೀಡಿಯಮ್ದು ಆಪ್ಟಿಕಲ್ ಡೆನ್ಸಿಟಿ ಕಡಿಮೆ ಇರುತ್ತೆ ಅದಕ್ಕೆ ರೇರರ್ ಮೀಡಿಯಮ್ ಅಂತ ಕರೀತಾರೆ ಆ್ಯಕ್ಚುಲಿ ರೇರರ್ ಡೆನ್ಸರ್ ಅಂತ ನಾವು ಡಿಸೈಡ್ ಮಾಡೋದು ಆಪ್ಟಿಕಲ್ ಡೆನ್ಸಿಟಿ ಮೇಲೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟು ದ ಫಿನಾಮಿನನ್ ಇನ್ ವಿಚ್ ದರ್ ಇಸ್ ಅ ಚೇಂಜ್ ಇನ್ ಸ್ವೀಡ್ ಆಫ್ ಲೈಟ್ ಆಸ್ ಇಟ್ ಟ್ರಾವೆಲ್ ಫ್ರಾಮರ್ ಮೀಡಿಯಮ್ ಟು ನನರ್ ಆ್ಯಂಡ್ ಕಾನ್ಸಿಕ್ವೆಂಟ್ ಫ್ರೀ ಆಫ್ ಲೈಟ್ ಇನ್ಸಿಡೆಂಟ್ ಆಬ್ಲಿಕಲಿ ಆಟ್ ದ ಸರ್ಫೇಸ್ ಆಫ್ ಸಪರೇಷನ್ ಅಂದರೆ ಆ ರೇ ಬೆಂಡ್ ಆಗಬೇಕು ಅಂದರೆ ಅದು ಸರ್ಫೇಸ್ ಮೇಲೆ ಆಬ್ಲಿಕಲಿ ಇನ್ಸಿಡೆಂಟ್ ಆಗಿರ್ಬೇಕು ಆಬ್ಲಿಕಲಿ ಅಂದರೆ ಆಟ್ ಅನ್ ಆ್ಯಂಗಲ್ ಇನ್ಸಿಡೆಂಟ್ ಆಗಿರ್ಬೇಕು ಸ್ಟ್ರೇಟ್ ಅಲ್ಲ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ ಹಿಂಗೆ ಆಗಬಾರ್ದು ಒಂದು ಸೆಕೆಂಡ್ ಈಗ ಈಗಿದು ಸರ್ಫೇಸ್ ಸಪ್ರೇಟಿಂಗ್ ದ ಟೂ ಮೀಡಿಯಾ ಮ್ಯಾಲೆ ಏರ್ ಅನ್ಕೋರಿ ಕೆಳಗೆ ವಾಟರ್ ಐತೆ ಅಂತ ನಾನು ನಾರ್ಮಲ್ ಮೊದಲು ಡ್ರಾ ಮಾಡಿಬಿಡ್ತೀನ ಈಗ ಅಕಸ್ಮಾತ್ ಏನರ ರೇ ಆಫ್ ಲೈಟ್ ಅಲಾಂಗ್ ದ ನಾರ್ಮಲ್ ಬಂದುಬಿಡ್ತಂತ ತಿಕ್ಕೋರಿ ಅದು ಬೆಂಡ್ ಆಗೋಂಗಿಲ್ಲ ಇಟ್ ಪ್ರೊಸೀಡ್ಸ್ ಡಿವಿಯೇಟೆಡ್ ಇದನ್ನ ಯಾಕಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರಲ್ಲಿ ಒಂದೇ ಮಾತು ಲೈಟ್ ರೇ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮಿಗೆ ಹೋದ್ರೆ ಅಂತೂ ಚೇಂಜ್ ಆಗ್ಬೇಕು ಎದಕ್ಕೆ ಹೇಳಿದ್ರಿ ಆಪ್ಟಿಕಲ್ ಡೆನ್ಸಿಟಿ ಚೇಂಜ್ ಆಗ್ತೈತಿ ಮಾಲಿಕ್ಯೂಲ್ಸ್ಗಳ ಅರೇಂಜ್ಮೆಂಟ್ ಚೇಂಜ್ ಆಗ್ತದೆ ಅವು ಈಸಿಲಿ ಅದನ್ನು ದಟ್ಸ್ ಒನ್ ಥಿಂಗ್ ನೆಕ್ಸ್ಟ್ ಕ್ವಶನ್ ನಮಗೆ ಏನು ಬರಬೇಕಂದ್ರೆ ಲೈಟ್ ಬೆಂಡ್ ಅದಕ್ಕೆ ಆಗಬೇಕಪ್ಪ ಒಂದು ಮೀಡಿಯಮ್ ಇನ್ನೊಂದು ಮೀಡಿಯಮಿಗೆ ಹೋದರೆ ಬೆಂಡ್ ಅದಕ್ಕೆ ಆಗ್ಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಈಗ ಅವ್ರು ಏನು ಹೇಳೋತ್ತಾರ ಡೆಫಿನೇಷನ್ ಒಳಗೆ ಆಪ್ಲಿಕಲಿ ಅಂತೇನೋ ಹೇಳಿದ್ರಲ್ಲ ಯಾವಾಗ ಲೈಟ್ ಟ್ರೇ ಅಲಾಂಗ್ ದ ನಾರ್ಮಲ್ ಇನ್ಸಿಡೆಂಟ್ ಆಗ್ತದೆ ಅದು ಬೆಂಡ್ ಆಗಂಗಿಲ್ಲ

ಟೂ ವರ್ಡ್ಸ್ ನಾರ್ಮಲ್ ಬೆಂಡ್ ಆಗುತ್ತೆ ಡೆನ್ಸರಿಂದ ಇರುವುದರಿಂದ ಟು ವರ್ಡ್ಸ್ ನಾರ್ಮಲ್ ಯಾಕೆ ಬೆಂಡ್ ಆಗಬೇಕು ಮತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಓಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣಂತೆ ನೆಕ್ಸ್ಟ್ ಸೊ ರಿಫ್ರಾಕ್ಷನ್ ಡೆಫಿನೇಷನ್ ದ ಫಿನಾಮನನ್ ಇನ್ ವಿಚ್ ದರ್ ಈಸ್ ಚೇಂಜ್ ಇನ್ ಸ್ಪೀಡ್ ಆಫ್ ಲೈಟ್ ಆಸ್ ಇಟ್ ಟ್ರಾವೆಲ್ ಫ್ರಾಮ್ ಒನ್ ಮೀಡಿಯಮ್ ಟು ಅನದರ್ ಆ್ಯಂಡ್ ಕಾನ್ಸಿಕ್ವೆಂಟ್ ಬೆಂಡಿಂಗ್ ಆಫ್ ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಬ್ಲಿಕಲಿ ಅಟ್ ದ ಸರ್ಫೇಸ್ ಆಫ್ ಸಪ್ರೇಷನ್ ಆಫ್ ದ ಟು ಮೀಡಿಯಾ ಈಸ್ ನೋನ್ ಆಸ್ ರಿಫ್ರಾಕ್ಷನ್ ಆಫ್ ಲೈಟ್ ಇಲ್ಲಿ ಏನೇನಂದ್ರೆ ಒಂದು ಅವರು ಹೇಳಿದ್ರು ಸ್ಪೀಡ್ ಆಫ್ ಲೈಟ್ ಇಲ್ಲಿ ಚೇಂಜ್ ಆಗುತ್ತೆ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಲೈಟ್ ಟ್ರಾವೆಲ್ ಆಗ್ತೈತಿ ಬೆಂಡಿಂಗ್ ಆಗ್ತೈತಿ ಮತ್ತು ಅಬ್ಲಿಕಲಿ ಇನ್ಸಿಡೆಂಟ್ ಆದ್ರಷ್ಟೇ ಬೆಂಡಿಂಗ್ ಆಗುತ್ತೆ ಅಂಥೇಳಿ ಇವಿಷ್ಟು ಇಂಟ್ರಿಬ್ಯೂಟ್ ಮಾಡ್ಬುಕ್ ಬೆಟರ್ ಡೆಫಿನೇಷನ್ ಒಳಗೆ ಅಥವಾ ಇಫ್ ದರ್ ಈಸ್ ಸಮ್ ಅದರ್ ಡೆಫಿನೇಷನ್ ದಟ್ ಯು ಆರ್ ಆಲ್ರೆಡಿ ಫ್ಯಾಮಿಲಿಯರ್ ವಿತ್ ಯು ಕ್ಯಾನ್ ರೈಟ್ ದಾಟ್ ನೆಕ್ಸ್ಟ್ ಜಸ್ಟ್ ಅ ಮಿನಿಟ್ ವೈ ಡಸ್ ದ ಸ್ಪೀಡ್ ಆಫ್ ಲೈಟ್ ಚೇಂಜ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಇದನ್ನ ಥಿಯರಿ ಒಳಗೆ ಕೇಳೋ ಚಾನ್ಸಸ್ ಕಡಿಮೆ ಅಕಸ್ಮಾತ್ ಸೈಟಿಗೆ ಅಂತ ಕೇಳಿದ್ರೆ ಒಂದು ಮೀಡಿಯಮ್ದು ಇನ್ನೊಂದು ಮೀಡಿಯಮ್ಗೆ ಹೋದಾಗ ಲೈಟ್ ಸ್ಪೀಡ್ ಆ್ಯಕ್ಷನ್ ಇರುತ್ತೆ ಹೇಳ್ರಿ ಆನ್ಸರ್ ಈಸ್ ವೇರಿಯೇಷನ್ ಇನ್ ಆಪ್ಟಿಕಲ್ ಡೆನ್ಸಿಟಿ ಇದು ಗೊತ್ತಿರಲಿ ಟಶ್ಬುಕ್ನೊಳಗೆ ಇದು ಇರಂಗಿಲ್ಲ ಹಂಗೆ ಗೊತ್ತಿರಲಿ ಒಂದು ಮೀಡಿಯಮ್ದು ಇನ್ನೊಂದು ಮೀಡಿಯಮ್ಗೆ ಅಥವಾ ನಿಮಗೆ ಎಕ್ಸಾಮ್ ಒಳಗೆ ಸೇರಿ ಒಳಗೆ ಕೇಳಿದ್ರೆ ನೀವು ಹಿಂಗೆ ಹೇಳ್ಬೋದು ಯಾಕೆಂದ್ರೆ ಮನೆ ಲೈಟ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ ಚೇಂಜಸ್ ಅಂತ ಹೇಳಿ ಇಫ್ ಯು ಆಲ್ರೆಡಿ ನೋ ವಾಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ದಟ್ ಈಸ್ ಗುಡ್

ಸೊ ಈಗ ಏನಂದ್ರೆ ಇಲ್ಲೇ ಒಂದು ಪರೇಡ್ ಗ್ರೌಂಡ್ ಐತಂತ ಇಲ್ಲೊಂದು ಪ್ಲೌಡ್ ಫೀಲ್ಡ್ ಐತಂತ ಅಂತ ಮತ್ತಿಲ್ಲಿ ಪರೇಡ್ ಗ್ರೌಂಡ್ ಐತಂತ ಅಂತ ಇಲ್ಲೇ ಒಂದು ಆರ್ಮಿ ಟ್ರೂಪ್ ಪರೇಡ್ ಮಾಡ್ಕೊಂಡು ಬರೋಕತ್ತೈತೆ ಅಂತ ಒಂದು ಎಕ್ಸಾಂಪಲ್ ತಗೋರಿ ಅಂತ ಹೇಳ್ತಾರೆ ನಾನೇನು ಮಾಡ್ತೀನಿ ಗೊತ್ತನೆ ಈ ಪರೇಡ್ ಗ್ರೌಂಡ್ ಬದಲಿ ಇಲ್ಲೇ ಒಂದು ಟಾರ್ ರೋಡ್ ಐತೆಂತ ತಗೋರಿ ಡಾಂಬರ್ ರೋಡ್ ಟಾರ್ ರೋಡ್ ಪ್ಲೌಡ್ ಫೀಲ್ಡ್ ಬದಲಿ ಆ ರೋಡ್ ಕೆಟ್ಟ ರಾಡಿ ರೋಡಾಗೈತ ಮಡ್ಡಿ ರೋಡ್ ಆಗೈತೆ ಆ್ಯಂಡ್ ಇಲ್ಲಿ ಮಿಲ್ಟ್ರಿ ಟ್ರೂಪ್ ಬರೋ ಬದಲಿ ನೀವೇ ಒಂದು ನಾಲ್ಕು ಜನ ಫ್ರೆಂಡ್ಸ್ ಆಜು ಬಾಜು ನಡ್ಕೋ ಅಂತ ಬರಾಗತ್ತೆ ಅಂತ ಇಮ್ಯಾಜಿನೇಷನ್ ಮಾಡಿ ಸೊ ದಿಸ್ ಈಸ್ ಸ್ಟಾರ್ ರೋಡ್ ದಿಸ್ ಈಸ್ ಅ ರಾಡಿ ರೋಡ್ ಆ್ಯಂಡ್ ಅಗೇನ್ ಟಾರ್ ರೋಡ್ ಸೊ ಇಲ್ಲಿ ನಾವು ಈ ಎಕ್ಸಾಂಪಲ್ ತೊಗೊಂಡು ಲೈಟ್ ಎದಕ್ಕೆ ಬೆಂಡ್ ಆಗ್ತೈತಿ ಅಂಥೇಳಿ ಅರ್ಥ ಮಾಡ್ಕೊಳೋಕ್ ಟ್ರೈ ಮಾಡ್ತೀವಿ ಲೈಟ್ ಯಾವಾಗ ಬೆಂಡ್ ಆಗ್ತೈತಿ ವೆನ್ ಇಟ್ ಟ್ರಾವೆಲ್ಸ್ ಫ್ರೊಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್ ಸೊ ಇಲ್ಲಿ ಯಾರು ಟ್ರಾವೆಲ್ ಮಾಡೋಕರ ನಾಲ್ಕು ಜನ ಫ್ರೆಂಡ್ಸ್ ಆರ್ ದೇ ಟ್ರಾವೆಲಿಂಗ್ ಫ್ರಾಮ್ ಒನ್ ಮೀಡಿಯಂ ಟು ಎನ್ ಅದರ್ ಮೀಡಿಯಮ್ ಎಸ್ ದೇ ಆರ್ ಟ್ರಾವಲಿಂಗ್ ಫ್ರಾಮ್ ಡಾಂಬರ್ ರೋಡ್ ಟು ರಾಡಿ ರೋಡ್ ಸ್ಪೀಡ್ ಚೇಂಜ್ ಆಗ್ತೈತಿ ಓಕೆ ಸ್ಪೀಡ್ ಯಾಕೆ ಚೇಂಜ್ ಆಗ್ತೈತೆ ನೋಡ್ರಿ ಆಮೇಲೆ ಸ್ಪೀಡ್ ಚೇಂಜ್ ಆಗೋದು ಡೆಫಿನೆಟ್ಲಿ ಈಗ ನೋಡಿರಿ ಟಾರ್ ರೋಡ್ ನೋಡೋಕೆ ಸ್ವಲ್ಪ ಫಾಸ್ಟ್ ನಡೀತಿರ್ತಾರಲ್ಲ ರಾಡಿ ರೋಡ್ ಬಂದ್ಕೊಳ್ಳಿ ಸ್ಪೀಡಂತೂ ಚೇಂಜ್ ಆಗಬೇಕು ನಾವಿಲ್ಲಿ ಕ್ವಶನ್ ಏನು ಮಾಡಾಕತ್ತೀವಿ ಅಂದರೆ ಬೆಂಡ್ ಎದಕ್ಕೆ ಆಗ್ಬೇಕದು ಈಗ ನೋಡ್ರಿ ಈ ಲೈಟ್ ರೀ ಹಿಂಗೆ ಬಂದು ಸ್ಟ್ರೇಟ್ ಹಿಂಗೆ ಹೋಗ್ಬಿಡ್ಬೇಕಿತ್ತಲ್ಲೇ ಅದು ಹಿಂಗೆ ಬಂದು ಹಿಂಗೆ ಬೆಂಡಾಗಿ ಹಿಂಗೆ ಬೆಂಡಾಗಿ ಹಿಂಗೆಲ್ಲ ಮಾಡೋಕತ್ತೈತಿ ಬೆಂಡ್ ಎದಕ್ಕಾಗತ್ತೆ ಸ್ಪೀಡ್ ಚೇಂಜ್ ಆಗ್ತೈತಿ ಒನ್ ಮೀಡಿಯಮ್ ಟು ಎನ್ ಮೀಡಿಯಮ್ ವೆರಿ ಈಸಿಲಿ ನಾವು ಅರ್ಥ ಮಾಡ್ಕೊತೀವಿ ಸೊ ಬೆಂಡ್ ಅದಕ್ಕೆ ಆಗ್ಬೇಕು ಈಗ ನೋಡ್ರಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತೀನಿ ನಾನು ಈಗ ಈ ಒನ್ ಟು ತ್ರೀ ಫೋರ್ ನಾಲ್ಕು ಜನ ಫ್ರೆಂಡ್ಸ್ ಹರಟಿ ಹುಡುಕು ಅಂತ ಮತಕ್ಕೋ ಅಂತ ಬರಕತ್ತಾರ ಐ ಪಿ ಎಲ್ ಕ್ಯಾನ್ಸಲ್ ಅಲ್ಲಿ ಹಂಗಾತ ಎಕ್ಸಾಮ್ ಅಂತೂ ಮುಂದೆ ಹೋದ್ರು ಚಲೋ ಆತು ಐ ಪಿ ಎಲ್ ಕ್ಯಾನ್ಸಲ್ ಆಗ್ಬಾರ್ದಾಗಿ ಹಿಂಗೆ ಮಾತಾಡ್ಕೋ ಅಂತ ಈಗ ಇವರು ಆ ರಾಡಿ ರೋಡ್ ಕಡೆ ಬಂದ್ಕೊಳ್ಳೆ ಇಫ್ ಯು ಲುಕ್ ಆಟ್ ದ ಡೈಗ್ರಾಮ್ ಯಾವ ಫ್ರೆಂಡ್ ಫಸ್ಟ್ ರಾಡಿ ಒಳಗೆ ಕಾಲ್ ಇಡ್ತಾನೆ ಒನ್ ಟು ತ್ರೀ ಫೋರ್ನೊಳಗೆ ಅವ್ರಿಗೆ ಒಂದು ನಂಬರ್ ಕೊಟ್ಟಿವಂತಕ್ಕೂ ನಾವು ಒನ್ ಟು ತ್ರೀ ಫೋರ್ ಅಂತ ನಾಲ್ಕು ಜನ ಫ್ರೆಂಡ್ಸ್ ನೀವೇ ಹೊಂಟಿರಿ ವ ಫಸ್ಟಿಗೆ ಕಾಲ್ ಇಡವ ಯಾರು ರಾಡಿ ಒಳಗೆ ಒನ್ ಹೌದಾ ಸೊ ಒನ್ ರಾಡಿ ಒಳಗೆ ಕಾಲ್ ಇಟ್ಕೊಳ್ಳೆ ಯಾರ್ದು ಸ್ಪೀಡ್ ಕಡಿಮೆ ಆಯ್ತು ಒನ್ ಯಾರ್ದು ಸ್ಪೀಡ್ ಇನ್ನೂ ಚೇಂಜ್ ಆಗಿಲ್ಲ ಟೂ ತ್ರೀ ಫೋರ್ ಸೊ ಈಗ ರಾಡಿ ಒಳಗೆ ಕಾಲಿಟ್ಟವ್ರ ಸ್ಪೀಡ್ ಕಡಿಮೆ ಆಗ್ತದೆ ಜಾಸ್ತಿ ಆಗ್ತೈತಿ ಕಡಿಮೆ ಆಗ್ತದೆ ಅವಾಗ ಈ ಒನ್ ಹೀ ಸ್ಟಾರ್ಟ್ಸ್ ಟು ಟ್ರಾವೆಲ್ ಸ್ಲೋ ಬಟ್ ಟೂ ತ್ರೀ ಫೋರ್ ಇನ್ನೂ ಡಾಂಬರ್ ರೋಡ್ನಾಗ ಇದ್ದಿದ್ದಕ್ಕೆ ಅವ್ರು ಫಾಸ್ಟರ್ ಬಂದುಬಿಡ್ತಾರೆ ಸೊ ಫಾಸ್ಟರ್ ಬಂದ್ಕುಳ ಏನಾಗುತ್ತೆ ಗೊತ್ತಾ ಈಗ ಅವ್ರ ಫ್ರೆಂಡ್ಸ್ ಹಿಂಗೆ ಬರಾಕತ್ತಿದ್ರೆ ಈ ಟೂ ತ್ರೀ ಫೋರ್ ಫಾಸ್ಟರ್ ಬಂದ್ಕೂಳೆ ಅಲ್ಲಿ ಆ್ಯಂಗಲ್ ಕವರ್ ಆಗಿಬಿಡ್ತೈತೆ ಅವ್ರಿಗೆ ಸ್ವಲ್ಪ ಮುಂದೆ ಬಂದುಬಿಡ್ತಾರೆ ಅವ್ರು ಈಗ ನೋಡ್ರಿ ಹಿಂಗೆ ಹೊಂಟಿದ್ರೆ ಒಂದು ನಿಮಿಷ ಒಂದನೇ ನಿಮಿಷ ಹಾಂ ಈಗ ನೋಡಿರಿ ಅವ್ರ ಫ್ರೆಂಡ್ಸ್ ಹಿಂಗೆ ಬರಕತ್ತಿದ್ರೆ ಅವ ಒನ್ನೇ ದಮ ಕಾಲಿಟ್ಟು ಅವ್ನ ಸ್ಪೀಡ್ ಸ್ಲೋ ಆಗಿದ್ದಕ್ಕೆ ಈ ಟೂ ತ್ರೀ ಫೋರ್ ಫಾಸ್ಟರ್ ಬಂದ್ಕೊಳ್ಳೆ ಹಿಂಗೆ ಆಗ್ತೈತೆ ಗೊತ್ತಾ ಈ ಸ್ವಲ್ಪ ಈ ಮೆನ್ಷನ್ ಮಾಡ್ರಿ ಹಿಂಗೆ ಬಂದು ಹಿಂಗೆ ಆಗ್ಬಿಡ್ತದೆ ಫಾಸ್ಟ್ ಬಂದುಬಿಡ್ತಾರೆ ಅವರು ಇವ ಒನ್ ಅಲ್ಲಿಂದ ಸ್ಲೋ ಹೋಗ್ತಿರ್ತಾನೆ ಇವ್ರು ಭಾಳ ಆ್ಯಂಗಲ್ ಕವರ್ ಆಗ್ಬಿಡ್ತೈತೆ ಈಗ ಅಂತ ಹೋದಂಥೇಳಿ ಇವರು ಸ್ಲೋ ಹೋಗ್ತಿರಂಗಿಲ್ಲ ಇವ ಒಳಗೆ ಒಂದೇ ದವ ಒನ್ ದಮ ಕೂಡ ಅವ್ನ ಸ್ಪೀಡ್ ಕಡಿಮೆ ಆಗ್ತೈತಿ ಇಲ್ಲಿ ದಂಡಿಗೆ ಟೂ ತ್ರೀ ಫೋರ್ ಅದರಂತೆ ತಿಕ್ಕೋರಿ ಇವರು ಫಾಸ್ಟ್ ಬಂದುಬಿಡ್ತಾರೆ ಹಿಂಗೆ ಜಲ್ದಿ ಇಲ್ಲಿ ಬಂದುಬಿಡ್ತಾರೆ ಸೊ ಅವಾಗ ಅವ್ರದ್ದು ಆ್ಯಂಗಲ್ ಸ್ವಲ್ಪ ಕವರ್ ಆಗಿಬಿಡ್ತೈತೆ ಚೇಂಜ್ ಆಗ್ತದೆ ಆ್ಯಂಗಲ್ ಡೈರೆಕ್ಷನ್ ಚೇಂಜ್ ಆಗ್ತದೆ ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿರಿ ನಾ ಏನು ಟ್ರಾವೆಲ್ ಮಾಡ್ತೀನಿ ನೀವು ಒನ್ ಒಳಗೆ ಬಂದ ತಕ್ಷಣ ಒನ್ ಒಳಗೆ ಬಂದ ತಕ್ಷಣ ಒಂದು ಸ್ಪೀಡ್ ಕಡಿಮೆ ಆಗ್ತದೆ ಈ ಟು ತ್ರೀ ಫೋರ್ ಇನ್ನೂ ಫಾಸ್ಟ್ ಟ್ರಾವೆಲ್ ಮಾಡಕತ್ತಾರ ಸ್ವಲ್ಪ ಮುಂದೆ ಬಂದುಬಿಡ್ತಾರೆ ಸ್ವಲ್ಪ ಮುಂದೆ ಬಂದ್ಕೊಳ್ಳಿ ಸ್ವಲ್ಪ ಹಿಂಗೆ ಬೆಂಡ್ ಆಗ್ತದೆ ಆ್ಯಂಗಲ್ ಚೇಂಜ್ ಆಗ್ತೈತೆ ಈಗ ಈಗ ಟೂ ಒಳಗೆ ಕಾಲಿಟ್ಕೊಳ್ಳು ಟೂ ಸ್ಪೀಡ್ ಏನಾಗ್ತದೆ ಕಡಿಮೆ ಆಗ್ತದೆ ತ್ರೀ ಫೋರ್ ಇನ್ನೂ ಟಾರ್ ರೋಡ್ನಾಗತ್ತಾರ ಅದಕ್ಕೆ ಅವ್ರಿಗೂ ಸ್ವಲ್ಪ ಫಾಸ್ಟರ್ ಬರ್ತಾರೆ ಸ್ಪೀಡ್ ಮಿಸ್ ಮ್ಯಾಚ್ ಆಗೈತಿ ಈಗ ಒನ್ ಟೂ ಸ್ಪೀಡ್ ಬೇರೆ ತ್ರೀ ಫೋರ್ದ ಬೇರೆ ಅದಕ್ಕೆ ಅವರು ಈ ಪೋರ್ಷನ್ನೊಳಗೆ ತ್ರೀ ಮತ್ತು ಫೋರ್ ಫಾಸ್ಟಾಗಿ ಮೂವ್ ಕೂಡೇ ಅವರು ಉಷ್ಟ್ರು ಸೇರಿ ಹಿಂಗೆ ಹೊಂಟವ್ರು ಇವರು ಫಾಸ್ಟಿಗೆ ಕವರ್ ಮಾಡ್ಕೊಂಡು ಕೂಡೇ ಹಿಂಗೆ ಹೊಂಟ್ಬಿಡ್ತಾರೆ ಸ್ವಲ್ಪ ಇಮ್ಯಾಜಿನೇಷನ್ ಬೇಕು ನೀವು ಎದುರಿಗಿದ್ರೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡ್ಸೋದು ಬೇರೆ ಆಗ್ತದೆ ಸೊ ಒನ್ ಒಳ ಕಾಲ್ ಇಟ್ಕೊಳ್ಳಿ ಸ್ಪೀಡ್ ಚೇಂಜ್ ಆಗುತ್ತೆ ಟೂ ತ್ರೀ ಫೋರ್ ಫಾಸ್ಟರ್ ಮೂವ್ ಆಗ್ತಾರೆ ಟೂ ಒಳ ಕಾಲು ಇಟ್ಕೊಳ್ಳು ಅವ್ರ ಸ್ಪೀಡ್ ಚೇಂಜ್ ಆಗ್ತದೆ ತ್ರೀ ಒಳ ಕಾಲು ಇಟ್ಕೊಳ್ಳು ಅವ್ರ ಸ್ಪೀಡ್ ಚೇಂಜ್ ಆಗ್ತದೆ ಫೋರ್ ಒಳ ಕಾಲ ಇಟ್ಕೊಳ್ಳು ಅವ್ರ ಸ್ಪೀಡ್ ಒಬ್ಬೊಬ್ಬರೊಬ್ಬರು ಸ್ಪೀಡ್ ಚೇಂಜ್ ಹಾಕ್ಕೊಂಡೆ ಈಗ ನಾವು ಈ ನಾಲ್ಕು ಮಂದಿ ಫ್ರೆಂಡ್ಸನ್ನ ಲೈಟ್ ಕನ್ಸಸ್ ಲೈಟ್ ಕನ್ಸಸ್ ಆಫ್ ಫೋಟೋನ್ಸ್ ಅಂತ ಅಂದ್ಕೊಂಡು ಇಮ್ಯಾಜಿನ್ ಮಾಡಿ ಒಂದೊಂದು ಫೋಟೋನ್ ಒಳಗೆ ಬರ್ತಾವೆ ಅಂತ ಇಮ್ಯಾಜಿನ್ ಮಾಡಿ ಯಾವ ಮೊದಲ ಎಂಟ್ರ್ ಆಗ್ತಾವೆ ಅದ್ರ ಸ್ಪೀಡ್ ಜಲ್ದಿ ಕಡಿಮೆ ಆಗ್ಬಿಡ್ತೈತಿ ಉಳಿದ ದಿನ ಇದಕ್ಕೆ ಫಾಸ್ಟರ್ ಬಂದ್ಬಿಡ್ತಾವೆ ಅವು ಬಂದ ಬಂದ್ಕೊಳ್ಳೆ ಹಿಂಗೆ ಬರಾಕತ್ತ ಸ್ವಲ್ಪ ಎಕ್ಸ್ಟ್ರಾ ಬೆಂಡ್ ಆಗಿಬಿಡತೈತದ ಓಕೆ ಹೋಪ್ಫುಲಿ ಇದು ನಿಮಗೆ ಕ್ಲಿಯರ್ ಆತಂತ ನಾನು ಅಂದ್ಕೊಂಡಿನಿ ಹಿಂಗೆ ಬರಕತ್ತವ್ರ ಒನ್ನೇದವ್ರ ಕಾಲು ಇಟ್ಕೊಳ್ಳೆ ಅವ್ರು ಸ್ಲೋ ಆಗಿದ್ದಕ್ಕೆ ಟೂ ತ್ರೀ ಫೋರ್ ಫಾಸ್ಟ್ ಬರೋದ್ರಿಂದ ನೀವು ಅಲ್ಲಿ ನಿಂತು ಬಿಡ್ತಾನೆ ಒನ್ ಟೂ ತ್ರೀ ಫೋರ್ ಫಾಸ್ಟ್ ಹಿಂಗೆ ಬರೋದ್ರಿಂದ ಹಿಂಗೆ ಹೋಗಾಕತ್ತಿದ್ದು ಹಿಂಗಾಗಿ ಹಿಂಗೆ ಬರ್ತೈತಿ ಹಿಂಗೆ ಹುಕ್ಕು ಬದ್ಲಿ ಹಿಂಗಾಗ್ತಿತ್ತು ಈ ಕಡೆ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ನಾಲ್ಕು ಜನ ರಾಡಿ ಒಳಗೆ ಕಾಲಿಟ್ಟ ಮೇಲೆ ಉಷ್ಟ್ರದ ಸ್ಪೀಡ್ ಮತ್ತು ಸೇಮ್ ಸೊ ಕಾಶಾಗಿ ಉಷ್ಟ್ರು ಒಂದು ಡೈರೆಕ್ಷನ್ ಒಳಗೆ ಮೂವ್ ಆಗ್ತಿರ್ತಾರೆ ಜಸ್ಟ್ ಅ ಮಿನಿಟ್ ಹಾಂ ಸೊ ಇಷ್ಟ್ರು ರಾಡಿ ಒಳಗೆ ಕಾಲಿಟ್ಕೊಳ್ಳಿ ಉಷ್ಟ್ರದ ಸೇಮ್ ಸ್ಪೀಡ್ ಆಗುತ್ತೆ ನೆಕ್ಸ್ಟ್ ಉಷ್ಟ್ರು ಹೊರಗೆ ಬಂದ್ಕೊಳ್ಳೆ ದಂಡಿಗೆ ಬಂದ್ಕೊಳ್ಳೆ ಅವ್ರ ಆ್ಯಂಗಲ್ನಾಗ ಬರಗತ್ತಾರ ಯಾರು ಫಸ್ಟಿಗೆ ಹೊರಗೆ ಕಾಲಿಡಕ್ಕೆ ಹೊರಗೆ ಕಾಲಿಡ್ತಾರೆ ಟಾರ್ ರೋಡ್ನಾಗ ಒಬ್ವಿಯಸ್ಲಿ ಒನ್ ಸೊ ರಾಡಿಯಿಂದ ಫಸ್ಟ್ ಟಾರೊಳಗೆ ಕಾಲು ಇಟ್ಕೊಳ್ಳೆ ಏನಾಗ್ತೈತಿ ಒನ್ನಿಗೆ ಫಾಸ್ಟ್ ಹೋಗ್ತಾನೆ ಇಲ್ಲರಿ ಈಗ ಟೂ ತ್ರೀ ಫೋರ್ ಇನ್ನೂ ರಾಡಿ ಆಗತ್ತ ರೀ ಸೊ ಒನ್ ಫಾಸ್ಟ್ ಬಂದಿದ್ದಕ್ಕೆ ಈ ಆ್ಯಂಗಲ್ ಕವರ್ ಮಾಡ್ಕೊಂಡ್ಬಿಡ್ತಾನೆ ನಾವು ಪಟ್ 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 ಮುಂದೆ ಬಂದುಬಿಡ್ತಾನೆ ಈ ಟು ತ್ರೀ ಫೋರ್ ಒಳಗಾಗಿರ್ತಾರೆ ಈಗ ಸ್ಲೋ ಬರ್ತಿರ್ತಾರೆ ಸೊ ಇವ್ ಫಾಸ್ಟ್ ಹೋಗೋದ್ಕೊಳ್ಳಿ ಒಂದು ಸ್ವಲ್ಪ ಗ್ಯಾಪ್ ಆಯ್ತು ನೋಡಿರಿ ಇಲ್ಲಿ ಆ ಒನ್ ಮುಂದೆ ಬಂದಿದ್ದಕ್ಕೆ ಅಲ್ಲೊಂದು ಸ್ವಲ್ಪ ಆ್ಯಂಗಲ್ ಕ್ರಿಯೇಟ್ ಆಗ್ತೈತಿ ಈಗ ಸೊ ಎಷ್ಟು ಅದು ಬೆಂಡ್ ಆಗಿತ್ತು ಮತ್ತು ವಾಪಸ್ ಹಿಂಗೆ ಹೋಗಿ ಹೊಂಟು ಹೋಗೋದು ಬಿಡ್ತಾರೆ ಸೊ ಸಿಮಿಲರ್ಲಿ ಟೂ ಹೊರಗೆ ಬಂದ್ಕುಳು ತ್ರೀ ಇಷ್ಟು ಒಬ್ಬೊಬ್ಬರೊಬ್ಬರು ಸ್ಪೀಡ್ ಇನ್ಕ್ರೀಸ್ ಹಾಕೊಂತ ಹೋದಂಗೆ ಹೋದಂಗೆ ಈಗ ನೋಡ್ರಿ ಏನು ಹ್ಯಾಂಡ್ ಟ್ರೈ ಮಾಡಿ ಜಸ್ಟ್ ಈ ಒನ್ ಹೊರಗೆ ಬಂದಂತಿಕ್ಕೋರಿ ಹೊರಗೆ ಬಂದು ಹೊರಗೆ ಬಂದ್ಕೊಳ್ಳಿ ಟೂ ತ್ರೀ ಫೋರ್ ಇನ್ನೂ ಅಲ್ಲೇ ಅದಾರ ಅವ್ರ ಸ್ಪೀಡ್ ಸ್ಲೋ ಐತೆ ಒನ್ ಹೊರಗೆ ಬಂದ್ಕೊಳ್ಳೆ ಅವ ಟೂ ತ್ರೀ ಫೋರ್ ಬರೋದನ್ನ ವೇಟ್ ಮಾಡ್ಕೊಂಡು ಕೊಡೋಂಗಿಲ್ಲ ಏ ಇಲ್ಲ ಸರ ನಾವು ಹಂಗೆ ಮಾಡಂಗಿಲ್ಲ ರೀ ನಮ್ಮ ಫ್ರೆಂಡ್ಸ್ ಬರೋದು ವೇಟ್ ಮಾಡ್ತೀವಿ ನಾವು ಬೇರೆ ಅವು ಫೋಟೋನ್ಸ್ ಹೊರಗೆ ಬಂದ್ಕೊಳ್ಳೆ ಅವು ಇನ್ನೂ ಮೂರು ಎರಡು ಮೂರು ನಾಲ್ಕು ತಡಿ ಅಂತ ಹೇಳಿ ವೇಟ್ ಮಾಡೋಂಗಿಲ್ಲ ಅವು ಫಾಸ್ಟ್ ಮುಂದೆ ಹೋಗ್ಬಿಡೈತಿ ಈಗ ನನ್ನ ಸ್ಪೀಡ್ ಇನ್ಕ್ರೀಸ್ ಹೇಳಿ ಸೊ ಹಂಗೆ ಫಾಸ್ಟ್ ಹೋದ ಕೂಡ ಡಿಸ್ಟೆನ್ಸ್ ಕರ್ ಆತ ಅದ್ರೊಡಿ ಆ್ಯಂಗಲ್ ಕವರ್ ಆಗಿಬಿಡ್ತೈತಿ ಹಿಂಗೆ ಬರಾಗ್ತೈತಿ ಅವು ಬಡ ಬಡ ಮುಂದೆ ಹೋಗ್ಬಿಡ್ತೈತಿ ಈಗ ಸೊ ಅವು ಟೂ ತ್ರೀ ಫೋರ್ ಗ್ರಾಜ್ಯುಲಿ ಒಂದೊಂದು ಹೊರಗೆ ಎಂಟ್ರಾಗ್ತವೆ ಸೊ ಈ ರೀತಿ ಇದನ್ನ ನಿಮಗೆ ಎದಕ್ಕೆ ಹೇಳಾಕ್ತಿನಿ ಓ ಎಕ್ಸಾಕ್ಟ್ಲಿ ನನಗೆ ಈಗ ಗೊತ್ತಾತ್ ನೋಡು ಸ್ಪೀಡ್ ಆಫ್ ಲೈಟ್ ಯಾಕೆ ಚೇಂಜ್ ಆಗ್ತ ಚೇಂಜ್ ಆಗ್ತೈತಿ ನೆಕ್ಸ್ಟ್ ಬೆಂಡ್ ಎದಕ್ಕಾಗುತ್ತ ನಂಗೆ ಕ್ಲಿಯರ್ ಆಗಿ ನೋಡಿ ಈಗ ಅಂತ ತಕ್ಷಣ ಒಂದು ಕಾನ್ಫಿಡೆನ್ಸ್ ಬರ್ತೈತೆ ಎಕ್ಸಾಕ್ಟ್ಲಿ ರಿಫ್ರಾಕ್ಷನ್ ಹಿಂಗೆ ಆಗುತ್ತೆ ಹೇಳಿ ಸೊ ದಿಸ್ ಇಸ್ ವೈ ಲೈಟ್ ಬೆಂಡ್ಸ್ ಆ್ಯಸ್ ಇಟ್ ಟ್ರಾವೆಲ್ಸ್ ಫ್ರಮ್ ಆ್ಯಂಡ್ ಇನ್ನೊಂದು ನೀವು ಇಲ್ಲಿ ಸ್ವಲ್ಪ ಒಬ್ಸರ್ವ್ ಮಾಡಿದ್ರೆ ಇದೊಂದು ಹೇಳಿಬಿಡ್ತೀನಿ ಇದು ಪರೇಡ್ ಗ್ರೌಂಡ್ ಅಂದರೆ ಟಾರ್ ರೋಡ್ ಹೋದಲ್ರಿ ಇಲ್ಲಿ ಫಾಸ್ಟರ್ ಮೂವ್ ಆಗ್ತಿವಿಲ್ಲೇ ಫಾಸ್ಟರ್ ಮೂವ್ ಆಗೋದ್ರಿಂದ ಅಲ್ಲೇ ಆಪ್ಟಿಕಲ್ ಡೆನ್ಸಿಟಿ ಕಡಿಮೆ ಐತೆ ಅಂತ ಇದು ರೇರರ್ ಮೀಡಿಯಮ್ ಇದೆ ಫಾಸ್ಟೆಲ್ ಮೀಡ ಮೂವ್ ಆಗ್ತಿರ್ತಾವಲ್ಲ ಅದು ರೇರರ್ ಮೀಡಿಯಮ್ ಎಲ್ಲಿ ಡಿಫಿಕಲ್ಟ್ ಐತಲ್ಲ ಎಲ್ಲಿ ಮೊಲಿಕ್ಯೂಲ್ಸ್ ಜಾಸ್ತಿ ಅದಾವೆ ಲೈಟನ್ನು ಬ್ಲಾಕ್ ಮಾಡ್ತಾವೆ ಅದಕ್ಕೆ ನಾವು ಕರಿತೀವಿ ಡೆನ್ಸರ್ ಮೀಡಿಯಮ್ ಸ್ವಲ್ಪ ನೀವು ಡೈರಾಮಾಗಿ ಅಬ್ಸರ್ವ್ ಮಾಡಿದರೆ ಲೈಟು ಯಾವಾಗ ರೇರರ್ನಿಂದ ಡೆನ್ಸರಿಗೆ ಬಂತಲ್ಲ ಹಿಂಗೆ ಹೊಂಟಿದ್ದು ಲೈಟ್ ಹಿಂಗೆ ಬೆಂಡ್ ಆತಂದ್ರೆ ನಾರ್ಮಲ್ ಕಡೆ ಬೆಂಡ್ ನೋಡ್ರಿ ಈಗ ಇಲ್ಲಿ ಇದು ನಾರ್ಮಲ್ ನಮ್ದು ಇದು ನಮ್ದು ನಾರ್ಮಲ್ ಹೌದಾ ಸೊ ಲೈಟ್ ಹಿಂಗೆ ಹೊಂಟಿತ್ತ ಸೊ ಹಿಂಗೆ ಹೊಂಟಿದ್ದು ಹಿಂಗೆ ಬೆಂಡ್ ಆಗೈತಿ ಅಂದರೆ ಇಟ್ ಹ್ಯಾಸ್ ಬೆಂಡ್ ಟೂ ವರ್ಡ್ಸ್ ನಾರ್ಮಲ್ ರೇರರ್ನಿಂದ ಡೆನ್ಸರ್ ಕಡೆ ಬಂದ ಕಡೆ ಟೂ ವರ್ಡ್ಸ್ ನಾರ್ಮಲ್ ಬೆಂಡ್ ಆಗ್ತದೆ ಓಕೆ ಈ ಡೈರಾಮ್ ನಿಮ್ಗೆ ನೆನಪಿದ್ರೆ ಗೊತ್ತಾಗ್ತದೆ ನಾನು ಏನು ಹೇಳಾಗತ್ತಿನಿ ಅಂತ ಹೇಳಿ ಸೊ ನೆಕ್ಸ್ಟ್ ಲೈಟ್ ರೇ ಹಿಂಗೆ ಬಂದು ಡೆನ್ಸರ್ನಿಂದ ರೀರರ್ ಕಡೆ ಹೋಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತೀರಿ ಹಿಂಗೆ ಹೊಂಟಿದ್ದು ಹಿಂಗೆ ಹೊಂಟಿದ್ದು ಹಿಂಗೆ ಹೊಂಟು ಅಂದ್ರೆ ನಾರ್ಮಲ್ನಿಂದ ದೂರ ಹೊಂಟು ಸ್ಪೀಡ್ ಹೆಚ್ಚಿಗೆ ಆದಕಳು ಇದಕ್ಕೆ ನಾ ಒಂದು ಟ್ರಿಕ್ ಹೇಳಿರ್ತೀನಿ ನೆನಪಿಟ್ಕೊಳಕ್ಕೆ ಟೂ ವರ್ಡ್ಸೋ ಅವೇನು ಅಂಥೇಳಿ ಈಗ ಜೀವನದೊಳಗೆ ನೀವು ಅನ್ಕೊಂಡಂಗೆ ಎಲ್ಲರೂ ಹಿಂಗೆ ಮಾಡ್ತಾರಂತಲ್ಲ ಜೀವನದೊಳಗೆ ನೀವು ಅಂದ್ಕೊಂಡಂಗೆನ ವಿಷಯಗಳೆಲ್ಲ ನಡೆಯಕತ್ತು ಅಂದ ತಕ್ಷಣ ನೀವು ಫಾಸ್ಟ್ ಹೊಂಟ್ಬಿಡುತ್ತೆ ನಿಮ್ಮ ಜೀವನ ನೀವನ್ನ ಅಂದ್ಕೊಂಡಂಗೆ ಹೊಣ್ಬಿಟ್ಟೈತಿ ಬ್ರೇಕ್ ಇಲ್ಲೇ ಇಲ್ಲ ಲೈಕ್ ಲಾಕ್ಡೌನ್ ಆಯ್ತು ಕಾಲೇಜ್ ಬಂದಾತು ನಮ್ಮ ಸದ್ಗಮಯ್ಯ ಸ್ವಲ್ಪ ಮತ್ತು ಹಾಲ್ಟ್ ಆತು ಸೊ ಹಿಂಗೆ ಏನೂ ಆಗಿಲ್ಲ ನೀವೇನು ಕೊಳಾಕ್ತಿರಿ ಹಂಗೆ ಹೊಣ್ಬಿಟ್ಟೈತೆ ಜೀವನ ಫಾಸ್ಟ್ ಹೊಣ್ಬಿಟ್ಟೈತಿ ಅಂದರೆ ನೀವು ಯಾರೋ ಒಬ್ರು ನಿಮ್ಮ ಮೆಂಟರ್ ಅದಾರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅದಾರ ಚಾನ್ಸಸ್ ಏನದಾವಂದ್ರೆ ಅಂದ್ರೆ ಅವ್ರ ಕಡೆ ನೀವು ಬರೋಂಗಿಲ್ಲ ಅವಾಗ ಏ ನಾ ಅನ್ಕೊಂಡಂಗೆ ಹೊಂಟೈತ ಜೀವನ ಅಂತ ಸ್ವಲ್ಪ ಸೊಕ್ಕು ಬರೋ ಎಲ್ಲರಲ್ಲ ಸೊಕ್ಕು ಬರೋ ಚಾನ್ಸಸ್ ಇರ್ತೀವಿ ಸೊ ಯು ವಿಲ್ ಮೂವ್ ಅವೇ ಫ್ರಮ್ ದ ವೆಲ್ ವಿಷರ್ಸ್ ಅವೇ ಫ್ರಮ್ ದ ನಾರ್ಮಲ್ ವೆನ್ ಯುವರ್ ಸ್ಪೀಡ್ ಇನ್ಕ್ರೀಸಸ್ ಯು ವಿಲ್ ಮೂವ್ ಯು ವಿಲ್ ಟ್ರೆಂಡ್ ಟು ಮೂವ್ ಅವೇ ಫ್ರಮ್ ದ ನಾರ್ಮಲ್ ಅವೇ ಫ್ರಮ್ ದ ವೆಲ್ ವಿಷರ್ಸ್ ಅದ ಜೀವನದೊಳಗೆ ಡಿಫಿಕಲ್ಟೀಸ್ ಬಂದು ಫಾಸ್ಟ್ ಮೂವ್ ಆಗೋಕೆ ಆಗಲ್ದು ಪ್ರತಿ ಹೆಜ್ಜೆ ಒಳಗೂ ಪ್ರಾಬ್ಲಮ್ ಬರಾಕತ್ತವ ಅಂದ್ರೆ ಯು ವಿಲ್ ಬೆಂಡ್ ಟುವರ್ಡ್ಸ್ ನಾರ್ಮಲ್ ನಾರ್ಮಲ್ ಕಡೆ ಬರ್ತೀರಿ ವೆಲ್ ವಿಷರ್ಸ್ ಕಡೆ ಬರ್ತೀರಿ ಮಾತಾಡ್ತೀರಿ ಮೆಜಾರಿಟಿ ಹಿಂಗೆ ಆಗ್ತದೆ ಹಿಂಗೆ ಆಗ್ಬೇಕಂತಲ್ಲ ಹಿಂಗೆ ಆಗ್ತದೆ ಸೊ ನಾನೇನು ಟ್ರೈ ಮಾಡತ್ತೀನಿ ಲೈಟ್ ಯಾವಾಗ ರೇರರ್ನಿಂದ ಡೆನ್ಸರಿಗೆ ಬಂತಲ್ಲ ಅದ್ರ ಸ್ಪೀಡ್ ಏನಾಗ್ತದೆ ಹೇಳಿದ್ರೆ ಕಡಿಮೆ ಆಗ್ತದೆ ಸ್ಪೀಡ್ ಕಡಿಮೆ ಕೂಡ ಹೆದರಿಕೆ ಆಗುತ್ತೆ ಅವಾಗ ಅದು ನಾರ್ಮಲ್ ಕಡೆ ಬರ್ತದೆ ಯಾವಾಗ ಅದು ರೇರರಿಗೆ ಎಂಟ್ರ್ ಆಗ್ತೈತೆ ಡೆನ್ಸರ್ನಿಂದ ಸ್ಪೀಡ್ ಹೆಚ್ಚಿಗೆ ಆಸೆ ಸೊ ಸ್ಪೀಡ್ ಹೆಚ್ಚಿಗೆ ಆದ ಕೂಡ ಅದಕ್ಕೆ ಸೊಕ್ಕು ಬಂದು ಖುಷಿಲೆ ನಾರ್ಮಲಿಂದ ದೂರ ಹೋಗ್ತದೆ ಸೊ ಹಿಂಗೆ ನೀವು ನೆನ್ಪುಟ್ಕೋಬೋದು ಇಷ್ಟ ಆಯಿತು ಸೊ ಇಲ್ಲೊಂದು ಹಂಗೆ ಡೈಗ್ರಾಮ್ ನೋಳಗೆ

ಆ್ಯಂಗಲ್ ಆಫ್ ಡಿವಿಯೇಷನ್ ನೀವು ಹೆಂಗೆ ಮಾಡ್ತೀರಿ ಇಲ್ಲಿ ಅಂದರೆ ಯಾವಾಗ ಅದು ರಿಯರ್ ಟು ಡೆನ್ಸರ್ ಹೋಗಿರ್ತಲ್ಲ ಅಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅದು ಹೊಡೆದಿರ್ತೈತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ಸ್ ಹಣದಿರುತ್ತೆ ಸೊ ವಿ ಕ್ಯಾನ್ ಕಾಲ್ಕುಲೇಟ್ ಆ್ಯಂಗಲ್ ಆಫ್ ಡಿವಿಯೇಷನ್ ಹಿಯರ್ ಆಸ್ ಐ ಮೈನಸ್ ಆರ್ ನೋಡು ಡೈಗ್ರಾಮ್ ನೋಡೋಕೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಐತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕಡಿಮೆ ಐತಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕಡಿಮೆ ಐತಿ ಅದಕ್ಕೆ ಬಿಕಾಸ್ ದ ರೈಟ್ ಹಸ್ ಬೆಂಡ್ ಟುವರ್ಡ್ಸ್ ನಾರ್ಮಲ್ ಓಕೆ ಸೊ ಡಿ ಇಸ್ ಗೋಲ್ಸ್ ಟು ಐ ಮೈನಸ್ ಆರ್ ಈ ಕೇಸ್ ನೋಡೋಕ್ಕೆ ರಿಯರ್ ಟು ಡೆನ್ಸರ್ ಟ್ರಾವೆಲ್ ಆದಾಗ ಡೆನ್ಸರ್ ಟು ರೇಲರ್ ಟ್ರಾವೆಲ್ ಆದಾಗ ಸ್ಟಾರ್ಟಿಂಗ ಸ್ಪೀಡ್ ಕಡಿಮೆ ಇರ್ತದೆ ರೇಲರ್ ನೋಡೋಕೆ ಜಾಸ್ತಿ ಆದ ಕೂಡ ಇಟ್ ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮಲ್ ಸೊ ಅವಾಗ ಒಬ್ವಿಯಸ್ಲಿ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ದೊಡ್ಡದಾಗ್ತದೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ ಕಡಿಮೆ ಇರ್ತದೆ ಸೊ ಅವಾಗ ಆ್ಯಂಗಲ್ ಆಫ್ ಡಿವಿಯೇಷನ್ ಹೆಂಗೆ ಕೆಲ್ಕ ಮಾಡ್ತಾರೆ ಆ್ಯಂಗಲ್ ಆಫ್ ಡಿವಿಯೇಷನ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಮೈನಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಷ್ಟು ಡಿವಿಯೇಟ್ ಆತದ್ದು ಅಂತ ಹೇಳಿ ದಟ್ ಮೀನ್ಸ್ ಇಲ್ಲೊಂದು ಫಿಕ್ಸ್ ಫಾರ್ಮುಲಾ ಇಲ್ಲ ಡಿವಿಯೇಷನ್ನಿಗೆ ಡಿವಿಯೇಷನ್ ನಾವು ಅದಕ್ಕೆ ಹೆಂಗೆ ಬರೀತಿವಿ ಗೊತ್ತೇ ಐ ಆರ್ ಬರೆದ್ ನಡು ಹಿಂಗೆ ಡಿಫ್ರೆನ್ಸ್ ಅಂತ ಹಾಕ್ಬಿಡ್ತಾರೆ ಡಿಫ್ರೆನ್ಸ್ ಆಫ್ ಐ ಆ್ಯಂಡ್ ಆರ್ ಡಿಪೆಂಡಿಂಗ್ ಆನ್ ವೆದರ್ ಐ ಇಸ್ ಬಿಗರ್ ಆರ್ ಆರ್ ಅದು ಯಾವುದು ಗ್ರೇಟರ್ ಐತಿ ಅದ್ರದಾಗ ಇನ್ನೊಂದನ್ನು ಮೈನಸ್ ಮಾಡ್ಬೇಕಂತ ಹೇಳಿ ಸೊ ದಿಸ್ ಈಸ್ ಹೌ ಬಿ ಕ್ಯಾಲ್ಕುಲೇಟ್ ಆಂಗ್ಲ್ ಆಫ್ ಡಿವಿಯೇಷನ್ ಬಿಕಾಸ್ ಇದ್ರ ಮೇಲೆ ನ್ಯೂಮರಿಕಲ್ ಕೊಡೋ ಚಾನ್ಸಸ್ ಇರ್ತಾವೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಕಂಡು ಹಿಡಿದು ಆ್ಯಂಗಲ್ ಆಫ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿ ಓಕೆ ಲಾಸ್ ಆಫ್ ರಿಫ್ರಾಕ್ಷನ್ ಇದರೊಳಗೆ ಒಂದು ಲಾ ಇಲ್ಲಿಗೆ ಈಗ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸೆಕೆಂಡ್ ಲಾ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ನೆಕ್ಸ್ಟ್ ವೀಡಿಯೋದಾಗ ನೋಡೋಣ ಅಂತಾರೆ ದ ಇನ್ಸಿಡೆಂಟ್ ರೇ ರಿಫ್ರಾಕ್ಟಡ್ ರೇ ಆ್ಯಂಡ್ ದ ನಾರ್ಮಲ್ ಟು ದ ರಿಫ್ರಾಕ್ಟಿಂಗ್ ಸರ್ಫೆಸ್ ಎ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈನ್ ದ ಸೇಮ್ ಪ್ಲೇನ್ ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿನ ರಿಫ್ಲೆಕ್ಷನ್ ಒಳಗೆ ಅದೇ ರೀತಿ ಅವ್ರು ಏನು ಹೇಳಕತ್ತಾರ ಒಂದು ಇನ್ಸಿಡೆಂಟ್ ರೇ ಮತ್ತು ನಾರ್ಮಲ್ಲು ಆ್ಯಂಗ್ ಮತ್ತು ರಿಫ್ರಾಕ್ಟೆಡ್ ರೇ ಇವು ಇಷ್ಟು ಒಂದು ಪ್ಲೇನ್ ಒಳಗೆ ಇರ್ತಾವೆ ಒಂದು ಗಾಡಿ ಒಳಗೆ ಅಥವಾ ವಾಟರ್ ಸರ್ಫೇಸ್ ಮೇಲೆ ಇದ್ದರೆ ವಾಟರ್ ಸರ್ಫೇಸ್ ಮೇಲೆ ಆ ಗಾಡಿಯಿಂದ ಹೊರಗೆ ಬಂದುಬಿಡೋದು ವಾಟರ್ ಸರ್ಫಸಿಂದ ಮ್ಯಾಲ ಹೋಗೋದು ಪ್ಲೇನೇನು ಚೇಂಜ್ ಮಾಡೋಂಗಿಲ್ಲ ಅದು ಟು ಡೈಮೆನ್ಷನಲ್ ಪ್ಲೇನೊಳಗಿರ್ತಾವೆ ಓಕೆ ಸೊ ಸೆಕೆಂಡ್ ಲಾ ಆಗಿ ನೆಕ್ಸ್ಟ್ ಕ್ಲಾಸ್ನೊಳಗೆ ಡಿಸ್ಕಸ್ ಮಾಡೋಣ ಫಾರ್ ಆಗ ಇವನ್ ಪೇರ್ ಆಫ್ ಮೀಡಿಯಾ ಇಲ್ಲ ಸ್ನೆಲ್ ಸ್ ಲಾ ಬಗ್ಗೆ ಮಾತಾಡ್ತಾರೆ ಇದನ್ನು ಆಗಿ ನೆಕ್ಸ್ಟ್ ಕ್ಲಾಸ್ನೊಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹೋಪ್ಫುಲಿ ಇದು ವೆರಿ ಕ್ವಿಕ್ಲಿ ಇದಿಷ್ಟು ಟಾಪಿಕ್ಸ್ನ ಏನು ಈಗ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದನ್ನು ಕ್ಲಾಸ್ನೊಳಗೆ ಮಿನಿಮಮ್ ಫೈವ್ ಟು ಸಿಕ್ಸ್ ಡೇಸ್ ತೊಗೊಂಡಿರ್ತೀನ ಇದನ್ನು ಹೇಳೋಕ್ಕೆ ಸೊ ಆರು ದಿವಸದ ಕ್ಲಾಸನ್ನು ವೆರಿ ಕ್ವಿಕ್ಲಿ ನಾವೀಗ ಮುಗಿಸಿದ್ವಿ ಹೋಪ್ಫುಲಿ ಇಷ್ಟು ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿದ್ದಾನ ಸೊ ಹಿಂಗೆ ಈ ಚಾಪ್ಟರ್ದ ಕ್ಲಾಸಸನ್ನ ನನ್ನ ಕಡೆ ಸಾಧ್ಯತೆ ಅಷ್ಟು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಎಲ್ಲ ಚಾಪ್ಟರ್ಸು ಎಲ್ಲ ಟಾಪಿಕ್ಸು ಕವರ್ ಮಾಡ್ತೀನಿ ಎಕ್ಸೆಪ್ಟ್ ದ ದರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಬಿಟ್ಟು ಆ್ಯಂಡ್ ಫಾಸ್ಟ್ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಹೋಪ್ಫುಲಿ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಮತ್ತು ಮತ್ತಿನ್ಸ್ವಪ್ ನನ್ನ ಜೊಡಿ ಮಾತಾಡೋದೈತಿ ಹೋಪ್ಫುಲಿ ಯುವರ್ ಪ್ರಿಪ್ರೇಷನ್ ಈಸ್ ಗೋಯಿಂಗ್ ವೆಲ್ ಹಂಗೆ ಕಂಟಿನ್ಯೂ ಮಾಡಿರಿ ಇನ್ನು ಸ್ವಲ್ಪ ಮಾತಾಡೋಣ ಅಂತ ವಿಲ್ ಕಂಟಿನ್ಯೂ ಆಪ್ಟಿಕ್ಸ್ ಇನ್ ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ನಮಸ್ಕಾರ